ಒಂದೊಂದು ಸಿನಿಮಾದಲ್ಲೂ ನಿಮ್ಮ ಮ್ಯೂಸಿಕ್ ಮೂಲಕ ಆ ಒಂದು ಎಮೋಷನ್ ಟಚ್ ಮಾಡ್ಬಿಡ್ತೀರಾ. ಅದು ಆಕ್ಚುಲಿ ಏನಂದ್ರೆ, ಸುಮಾರು ಜನ ಇದನ್ನ ಕೇಳ್ತಾರೆ, ನೀವು ಸಾಂಗ್ ಯಾವ ತರ ಕಂಪೋಸ್ ಮಾಡ್ತೀರಾ, ಸೀನ್ ನೋಡ್ಕೊಂಡು ಮಾಡ್ತೀರಾ ಹೆಂಗೆ ಅಂತ. ನಾವು ಹೋಗ್ಬಿಟ್ಟು ಕಂಪೋಸಿಂಗ್ ಮುಂದೆ ಕೀಬೋರ್ಡ್ ಮುಂದೆ ಕೂತ್ಕೊಂಡು ನಾವು ಯಾವಾಗ ಶುರು ಮಾಡ್ತೀವೋ ಅದು ಎಲ್ಲಿಂದ ಏನೋ ಒಂದು ಬರುತ್ತೆ, ಆ ಸ್ಪಾಟ್ ಅಲ್ಲಿ, ಆ ಸ್ಪಾಟ್ ಅಲ್ಲಿ ಬರುತ್ತೆ. ಮಾರ್ಮಾರ್ ಇಸ್ ಅ ವೆರಿ ಎನರ್ಜೆಟಿಕ್ ಸಾಂಗ್. ಇದು ಆಕ್ಚುಲಿ ಏನಂತಂದ್ರೆ ಒಂದು ಫೈಟ್ ಮ್ಯೂಸಿಕ್ ಮಾಡೋದ್ ಬದಲು ಒಂದು ಸಾಂಗ್ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟರು. ಒಂದು ರ್ಯಾಪ್ ಕೂಡ ಮಾಡಿ ಆಂಥನಿ ದಾಸನ್ ಅವ್ರ ವಾಯ್ಸ್ ಅಲ್ಲಿ ಇರೋ ಟೆಕ್ಸ್ಚರ್ ಅಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜಿ ಇದ್ರ ಸಾಂಗ್ ಅಲ್ಲಿ ತರೋಣ ಅಂತಂದ್ಬಿಟ್ಟು ಡಿಸ್ಕಸ್ ಮಾಡಿ ಫೀಲ್ ಬೇಕಿತ್ತು. ಆ ಫೀಲ್ ನಮಗೆ ಇದರಲ್ಲಿ ಈ ಸಾಂಗ್ ಅಲ್ಲಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಜನಗಳೆಲ್ಲ ಇಷ್ಟಪಡ್ತಾ ಇದಾರೆ ಈ ಸಾಂಗ್ನ. ನಮಸ್ಕಾರ ಫ್ರೆಂಡ್ಸ್, ಈಗಾಗಲೇ ಆನಂದ್ ಆಡಿಯೋದಲ್ಲಿ ನೀವೆಲ್ಲರೂ ಕೇಳಿ ಆಸ್ವಾದಿಸ್ತಾ ಇದ್ದೀರಾ ಮ್ಯೂಸಿಕ್ನ ಕನವರಿಕೆ ನಿನ್ನದೆ ಚಡಪಡಿಕೆ ನಿನ್ನದೆ. ಅಫ್ಕೋರ್ಸ್ ನಮ್ಮ ಒಡಲನ್ನ ಕಲಕಿ ಸಿಹಿಯಾದ ಯಾತನೆ ಕೊಡ್ತಾ ಇದ್ದಾರೆ ಮ್ಯೂಸಿಕ್ ಮೂಲಕ. ಅರ್ಜುನ್ ಗೌಡ ಜೊತೆ ಇವನ್ನ ನೋಡುವಂಥ ವಿಶ್ ಇತ್ತು, ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ನನ್ನ ಜೊತೆ ವೆರಿ ಹ್ಯಾಂಡ್ಸಮ್ ಮ್ಯೂಸಿಕ್ ಡೈರೆಕ್ಟರ್, ಕ್ರಿಯೇಟಿವ್ ಡೈರೆಕ್ಟರ್ ಇದ್ದಾರೆ, ಮಾತಾಡ್ಸೋಣ ಅವನ್ನ. ಹಾಯ್. ಹಾಯ್, ಹೇಗಿದ್ದೀರಾ? ಐ ಆಮ್ ಡೂಯಿಂಗ್ ಗುಡ್, ಲುಕಿಂಗ್ ಸ್ಮಾರ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಏನಿಲ್ಲ ಬಿಡಿ. ಆಹಾ, ಓಕೆ. ಈಗ ಟೆನ್ಷನ್ಗೆ ಬೇರೆ ಸ್ಟಾರ್ಟ್ ಆಗ್ತಿದ್ಯಾ? ಅದೇನೇ, ಈಗ ನಾವು ಡಿಸ್ಕಸ್ ಮಾಡ್ತಿದ್ದಂಗೆ ರಿಲೀಸ್ ಟೆನ್ಷನ್ ಏನೋ ಗೊತ್ತಿಲ್ಲ. ಆಕ್ಚುಲಿ ಸಾಂಗ್ ರಿಲೀಸ್ ಆದಾಗಲೂ ಒಂದು ಟೆನ್ಷನ್ ಇರುತ್ತೆ, ಆಮೇಲೆ ಒಂದು ಸಾಂಗ್ ಆದ್ಮೇಲೆ ಸೆಕೆಂಡ್ ಸಾಂಗ್ ಆದಾಗ ಇನ್ನೊಂದು ಟೆನ್ಷನ್ ಬರುತ್ತೆ. ಈ ಥರ ನಮ್ಗೆ ಯಾವಾಗಲೂ ಬೆವರ್ತಾನೆ ಇರುತ್ತೆ. ಬಟ್ ನೋ ವರೀಸ್, ಫ್ಯಾನ್ಸ್ಗಳಿದ್ದಾರೆ, ಕೂಲ್ ಆಗಿರ್ಬೋದು. ಐ ಹೋಪ್ ಸೋ. ಐ ಆಮ್ ವೇಟಿಂಗ್ ಫಾರ್ ಆಲ್ ಮೈ ಫ್ಯಾನ್ಸ್ ಟು ಸಪೋರ್ಟ್ ಮೀ ಫಾರ್ ದಟ್. ಏನ್ ಗೊತ್ತಾ, ಒಂದೊಂದು ಸಿನಿಮಾದಲ್ಲೂ ನಿಮ್ಮ ಮ್ಯೂಸಿಕ್ ಮೂಲಕ ಆ ಒಂದು ಎಮೋಷನ್ ಟಚ್ ಮಾಡ್ಬಿಡ್ತೀರಾ. ಅದು ಆಕ್ಚುಲಿ ಏನಂದ್ರೆ, ಸುಮಾರು ಜನ ಇದನ್ನ ಕೇಳ್ತಾರೆ, ನೀವು ಸಾಂಗ್ ಯಾವ ತರ ಕಂಪೋಸ್ ಮಾಡ್ತೀರಾ, ಸೀನ್ ನೋಡ್ಕೊಂಡು ಮಾಡ್ತೀರಾ ಹೆಂಗೆ ಅಂತ. ಅದು ನಾವು ಒಂದ್ಸಲಿ ಒಂದು ಡೈರೆಕ್ಟರ್ ಒಂದು ಸಿಚುವೇಶನ್ ಹೇಳಿದಾಗ ಸಾಂಗ್ ಯಾವ ತರ ಕಂಪೋಸ್ ಮಾಡ್ಬೇಕಂತ ಸುಮಾರು ಯೋಚನೆ ಮಾಡ್ತೀವಿ, ಆದ್ರೆ ಏನು ಬರಲ್ಲ. ನಾವು ಹೋಗ್ಬಿಟ್ಟು ಕಂಪೋಸಿಂಗ್ ಮುಂದೆ ಕೀಬೋರ್ಡ್ ಮುಂದೆ ಕೂತ್ಕೊಂಡು ನಾವು ಯಾವಾಗ ಶುರು ಮಾಡ್ತೀವೋ ಅದು ಎಲ್ಲಿಂದ ಏನೋ ಒಂದು ಬರುತ್ತೆ, ಆ ಸ್ಪಾಟ್ ಅಲ್ಲಿ, ಆ ಸ್ಪಾಟ್ ಅಲ್ಲಿ ಬರುತ್ತೆ. ಅದು ನನ್ನ ಒಳಗಡೆಯಿಂದ ಬರುತ್ತೋ ಆಚೆ ಕಡೆಯಿಂದ ಏನೊಂದು ವೈಬ್ರೇಷನ್ಸ್ ಅಲ್ಲಿ ಬರುತ್ತೋ ಗೊತ್ತಿಲ್ಲ. ಆಮೇಲಿಂದ ಕೆಲವು ಸಲ ಕೆಲವು ಸಾಂಗ್ ಮಾಡೋದೆಲ್ಲ ನಾನೇ ಯೋಚನೆ ಮಾಡ್ಕೊತೀನಿ, ಈ ಸಾಂಗ್ ಹೆಂಗ್ ಬಂತು ನನಗೆ, ಈ ಟ್ಯೂನ್ ಹೆಂಗ್ ಬಂತು, ಮಧ್ಯದಲ್ಲಿ ಏನೊಂದು ಮಾಡಿದೀನಲ್ಲ. ಫಾರ್ ಎಕ್ಸಾಂಪಲ್, ಶಾನೆ ಟಾಪಗಳಲ್ಲಿ ಒಂದು ಒಂದು ಮ್ಯೂಸಿಕ್ ಪೀಸ್ ಇದೆ. ಆ ಮ್ಯೂಸಿಕ್ ಪೀಸ್ ಏನಾಯ್ತು ಅಂತಂದ್ರೆ, ಇದೇ ತರ ಕಂಪೋಸಿಂಗ್ ಅಲ್ಲಿ ಕೂತಿದ್ವಿ, ಉದಯ್ ಮೆಹ್ತಾ ಅವರೆಲ್ಲ ಬರ್ತಾ ಇದ್ರು, ಅವ್ರು ಇನ್ನೇನು ಗ್ರೌಂಡ್ ಫ್ಲೋರ್ಗೆ ಬಂದಿದ್ರೆ ನಾನು ಥರ್ಡ್ ಫ್ಲೋರ್ ಅಲ್ಲಿ ಕೂತಿದ್ದೀನಿ. ಆ ಪೀಸ್ ಏನೋ ಸುಮ್ಮನೆ ಆ ಟೈಮಲ್ಲಿ ಒಂದು ಬಂತು ಅಷ್ಟೇ, 5 minutes ಅಲ್ಲಿ ಬಂದಿದ್ದು. ಅದು ಹಂಗೇನೆ ಒಂಥರ ತುಂಬ ಒಂದು ಕ್ಯಾಚಿ ಪೀಸ್ ಬಂತು. ಅದು ಹೆಂಗ್ ಬರುತ್ತೆ ಅಂತ, ಇಟ್ ಇಸ್ ವೆರಿ ಏನ್ ಹೇಳ್ತಾರೆ, ಜವಾಬ್ದಾರಿ ಕೂಡ ಜಾಸ್ತಿ ಹೊರಿಸ್ತಾ ಇದ್ದಾನೆ ಪ್ರೇಕ್ಷಕ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಧರ್ಮ ವಿಶ್ ಅಂತ ಹೇಳಿದ್ರೆ ವಿಶಸ್ ನ ಸುರಿಮಳೆ ಅಲ್ಲಿ ಅವ್ರು ಕೂಡ ಹಾಕ್ತಾರೆ, ಆಮೇಲೆ ಹಂಗ ಇದಿದೆ ಇದಿದೆ ಈ ವಿಶ್ ಇದೆ ಅಂತ ಹೇಳ್ತಾರೆ. ಸೊ ನೀವು ಯಾವ ಥಾಟ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಎಸ್ ಈ ಸಾಂಗ್ ಮಾಡ್ಬೇಕು ಮ್ಯೂಸಿಕ್ ಅಂತ ಹೇಳ್ಬಿಟ್ಟು? ನೀವು ಹೇಳಿದ್ ಕರೆಕ್ಟ್. ಒಂದು ಸಾಂಗ್ ಹಿಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಒಂದು ನಮ್ಮ ಆಡಿಯನ್ಸ್ ಇಂದ ಇರ್ಬೋದು ಅಥವಾ ಒಬ್ಬ ಡೈರೆಕ್ಟರ್ ಇಂದ ಇರ್ಬೋದು, ಪ್ರೊಡ್ಯೂಸರ್ ಕಡೆಯಿಂದ ಎಲ್ಲರದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಟ್ ನನಗನ್ಸಿದ್ದೇನೆಂದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಲಾಸ್ಟ್ ಟೈಮ್ ಇಷ್ಟು ಕೊಟ್ಬಿಟ್ಟಿದ್ವಿ, ಇದಕ್ಕಿಂತ ದೊಡ್ಡದಾಗ ಏನೋ ಮಾಡಬೇಕು ಅನ್ಕೊಂಡು ಮಾಡಿದಾಗ ಅದು ಬರಲ್ಲ. ಯಾಕಂದ್ರೆ ನಾವು ಒಂದು ಕ್ರಿಯೇಟಿವ್ ಜಾಬ್ನ ಯಾವತ್ತು ಕಷ್ಟಪಟ್ಟು ಮಾಡ್ತೀವಲ್ಲ, ಅದು ಕ್ರಿಯೇಟಿವ್ ಆಗಿರಲ್ಲ, ಅದು ನ್ಯಾಚುರಲ್ ಆಗಿ ಯಾವ್ದು ಬರುತ್ತಲ್ಲ, ದಟ್ ವಿಲ್ ಬಿ ದ ಒನ್ ದಟ್ಸ್ ಗೋನ್ ಬಿ ಕ್ಯಾಚಿ ಅಂಡ್ ಲೈಕಬಲ್. ಗೋ ವಿತ್ ದ ಫ್ಲೋನೆ ಅವಾಗ ಏನ್ ಬರುತ್ತೆ, ಈಗ ನಾವು ಒಂದು ಹಿಟ್ ಸಾಂಗ್ ಮಾಡಬೇಕು ಅಂತ ಕೂತ್ಕೊಂಡು ಹಿಟ್ ಸಾಂಗ್ ಮಾಡೋಕ್ಕಾಗಲ್ಲ. ನಾವು ಮಾಡಿರೋ ಸಾಂಗ್ ಹಿಟ್ ಕೊಟ್ಟೆ ಕೊಡ್ತೀವಿ ಅಂತ ಯಾರು ಹೇಳೋಕ್ಕಾಗಲ್ಲ. ನಾವು ಏನು ಮಾಡಿರ್ತೀವಿ ಆ ಟೈಮಲ್ಲಿ ನಮ್ಮ ಡೈರೆಕ್ಟರ್ಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗೆ ಇಷ್ಟ ಆಗಿ ಅದನ್ನ ರಿಲೀಸ್ ಆದಮೇಲೆ ನಮ್ಮ ಆಡಿಯನ್ಸು ಕೇಳಿ ಅವ್ರಿಗೆ ಇಷ್ಟ ಆದರೆ ಹಿಟ್ ಆಗುತ್ತೆ ಅಷ್ಟೇ ಅದು. ಆಮೇಲೆ ಇದನ್ನೆಲ್ಲದನ್ನು ಒಂದು ವೇವ್ ಲೆಂತಕ್ಕೆ ಸೇರಿಸೋದಕ್ಕೆ ಮೇಲೊಬ್ಬ ದೇವರು ಇದ್ದಾನೆ. ಆ ದೇವ್ರು ಯಾವಾಗ ವೇವ್ ಲೆಂತ್ ಮ್ಯಾಚ್ ಮಾಡ್ತಾನೋ ಅವಾಗ ಒಂದು ಸಾಂಗ್ ಹಿಟ್ ಆಗುತ್ತೆ ಅಷ್ಟೇ. ಇದು ಆ ಹಿಟ್ಟು ಫ್ಲಾಪ್ ಯಾರ ಕೈನಲ್ಲೂ ಇಲ್ಲ. ಎಸ್, ಈಗ ನಮ್ಮ ಅರ್ಜುನ್ ಗೌಡ, ಇನ್ಫ್ಯಾಕ್ಟ್ ನಮ್ಮ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಅಂತ ನೀವು ಕಂಪೋಸ್ ಮಾಡಬೇಕಾದ್ರೆ ಲೈಕ್ ಅವ್ರ ಕ್ಯಾರೆಕ್ಟರ್ಗೆ ಸೂಟ್ ಆಗೋ ಥರದ್ದು ಇನ್ವಾಲ್ವ್ ಆಗಿ ಮಾಡಬೇಕಾಗತ್ತೆ. ಸೊ ಅರ್ಜುನ್ ಗೌಡ ಈ ಟೈಟಲ್ ಕೇಳಿದಾಗ ಇದೇ ಥರ ಸಾಂಗ್ ಕಂಪೋಸ್ ಮಾಡಬೇಕು ಅಂತ ಹೇಳಿ ಏನಾದರೂ? ಟೈಟಲ್ ಮೇಲೆ ಆ್ಯಕ್ಚುಲಿ ನಾವು ಫ್ರಾಂಕ್ಲಿ ಸ್ಪೀಕಿಂಗ್ ಇವತ್ತಿನವರೆಗೂ ಟೈಟಲ್ನ ನೆನೆಸ್ಕೊಂಡು ಅದಕ್ಕೊಂದು ಮಾಡಬೇಕಂತ ಯಾವುದು ಮಾಡಿಲ್ಲ. ಪ್ರತಿಯೊಂದು ಸಾಂಗ್ ಕಂಪೋಸ್ ಮಾಡಬೇಕಂದ್ರೂ ದೇರ್ ವಿಲ್ ಬಿ ಲಾಟ್ ಆಫ್ ಇನ್ಪುಟ್ಸ್ ಫ್ರಮ್ ದ ಡೈರೆಕ್ಟರ್. ಅವ್ರಿಗೆ ಒಂದು ಸಿಚುವೇಶನ್ಗೆ ಈ ಥರ ಒಂದು ಸಾಂಗ್ ಬೇಕಂತ ಅವ್ರ ಮೈಂಡಲ್ಲಿ ಇರುತ್ತೆ. ಮೇ ಬಿ 2 or 3 ಆಪ್ಷನ್ಸ್ ಅವ್ರು ಅಂದ್ಕೊಂಡಿರ್ತಾರೆ. ಈ ಜಾನ್ರ್ನಲ್ಲಿ ಮಾಡೋಣ, ಮೆಲೋಡಿ ಅಂತಂದ್ರೆ ಅಫ್ಕೋರ್ಸ್ ಯುನೋ ಮೆಲೋಡಿಕ್ ರಾಕ್ ಮಾಡ್ಬೋದು ಅಥವಾ ನಮ್ಮದು ಇಂಡಿಯನ್ ಮೆಲೋಡಿಕ್ ಮಾಡ್ಬೋದು. ಬಟ್ ನಾನು ಯಾವುದೇ ಒಂದು ಪ್ರತಿ ಸಾಂಗ್ ನಾವು ಕಂಪೋಸಿಂಗ್ ಕೂತ್ಕೊಂಡಾಗ ನನಗೆ ಅನ್ನಿಸ್ದಂಗೆ, ಐ ಥಿಂಕ್ ವಿ ಹ್ಯಾವ್ ಟು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಇಂಡಿಯನ್ ಎಲಿಮೆಂಟ್. ಅದನ್ನಿಟ್ಕೊಂಡು ನೀವು ಬೇರೆ ಏನೇ ವೆಸ್ಟರ್ನೈಸ್ಡ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ದಟ್ಸ್ ಫೈನ್. ಬಟ್ ನಮ್ಮ ಇಂಡಿಯನ್ ಎಲಿಮೆಂಟ್ ಬಿಟ್ಟು ಎಲ್ಲಿ ಯಾವಾಗ ನಾವು ಆಚೆ ಹೋಗ್ತೀವಿ ಅವಾಗ ರೀಚ್ ಆಗಲ್ಲ ಜನಕ್ಕೆ.
ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ, ಡೈರೆಕ್ಟರ್ದು ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನ ನೋಡಿಕೊಂಡೇ ನಾವು ಸಾಂಗ್ ಮಾಡ್ತೀವಿ ಹೊರತು, ಪ್ಲಸ್ ನೀವು ಹೇಳಿದ್ರಿ ಪ್ರಜ್ವಲ್ ದೇವರಾಜ್ ಅವರು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರ ಅಂತ. ನಾವು ಸಾಂಗ್ ಮಾಡ್ಬೇಕಂತಂದ್ರೆ ಮೋರ್ ದ್ಯಾನ್ ದ ಹೀರೋ, ನನಗೆ ಸಿಚುವೇಶನ್ ದ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್. ಯೆಸ್, ಇಲ್ಲಿ ಪ್ರಜ್ವಲ್ ದೇವರಾಜ್ ಯೆಸ್ ಆಫ್ ಕೋರ್ಸ್ ಹೀಸ್ ಪ್ಲೇಯಿಂಗ್ ಅರ್ಜುನ್ ಗೌಡ, ಬಟ್ ನಾನು ಸಾಂಗ್ ಮಾಡ್ತಾ ಇರೋದು ಅರ್ಜುನ್ ಗೌಡಗೆ. ಯೆಸ್, ಇದರಲ್ಲಿ ಇದಕ್ಕೆ ಮುಂಚೆ ನಾನು ಸಿಂಗರ್ ಅಲ್ಲಿ ಮಾಡ್ಬೇಕಂದ್ರೆ ಇಟ್ ವಾಸ್ ನಾಟ್ ಫಾರ್ ಚಿರು, ಅದ್ರಲ್ಲಿರೋ ಕ್ಯಾರೆಕ್ಟರ್ ನಾವು ಒಂದು ಸಾಂಗ್ ಮಾಡಿರ್ತೀವಿ. ಆತ ರಥವರನಲ್ಲಿ ಮುರಳಿ ಅವ್ರಿಗೆ ಮಾಡ್ಬೇಕಂದ್ರೂ ಕೂಡ ಇಟ್ ವಾಸ್ ನಾಟ್ ಮುರಳಿ ಅವ್ರಿಗೆ ಸಾಂಗ್ ಮಾಡಿರಲಿಲ್ಲ, ಇಟ್ ವಾಸ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಬಿಕಾಸ್ ನಾವು ಮಾಡೋ ಸಾಂಗು ಇಟ್ ಹ್ಯಾಸ್ ಟು ಕನೆಕ್ಟ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ದ ಫಿಲ್ಮ್ ಮೋರ್. ಅದನ್ನ ಇನ್ ಅ ಸಿಮಿಲರ್ ವೇ ನನಗೆ ಅನಿಸ್ದಂಗೆ ನಮ್ಮೊಂದು ಹೀರೋ ಆಗಿರ್ಬೋದು ಅಥವಾ ಎನಿಬಡಿ ಹೂಸ್ ಆ್ಯಕ್ಟಿಂಗ್ ಆಲ್ಸೋ, ದೇ ಆರ್ ಆಲ್ಸೋ ಟ್ರೈಂಗ್ ಟು ಕನೆಕ್ಟ್ ಟು ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಸೊ ಎಲ್ಲರೂ ಯಾವಾಗ ಕ್ಯಾರೆಕ್ಟರ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಏನು ಹೇಳ್ತಾರೆ, ಇಟ್ಸ್ ಗೋಯಿಂಗ್ ಟು ಬಿ ಎ ಬಿಗ್ ಬ್ಯಾಶ್ ಅಂತ ಹೇಳ್ಬೋದು, ಪಾರ್ಟಿ ಅಂತ ಹೇಳ್ಬೋದು. ಆ್ಯಂಡ್ ಈಗ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ, ಯಾಕೆಂದರೆ ಹ್ಯೂಜ್ ಹಿಟ್ ಆಗಿದೆ, ಅದರಲ್ಲೂ ಆನಂದ್ ಆಡಿಯೋಗೆ ಆಡಿಯೋ ರೈಟ್ಸ್ ಹೋದಾಗ ಎಷ್ಟು ಖುಷಿ ಆಯಿತು. ನಾನು ನಾನು ಯಾರೇ ವೆದರ್ ಐ ಆಮ್ ದ ಮ್ಯೂಸಿಕ್ ಕಂಪೋಸರ್, ಆ ಫಿಲ್ಮಲ್ಲಿ ಮ್ಯೂಸಿಕ್ ಕಂಪೋಸರ್ ಕೆಲಸ ಮಾಡ್ತಾ ಇರ್ಬೋದು ಮಾಡದೇ ಇರ್ಬೋದು, ಯಾಕಂದರೆ ಐ ಬಿನ್ ವರ್ಕಿಂಗ್ ಆಸ್ ಅ ಮ್ಯೂಸಿಷಿಯನ್ ಫಾರ್ ಆಲ್ಮೋಸ್ಟ್ ಅಬೌಟ್ 15-20 years ನಾವು. 20 ವರ್ಷ ನಾನು ಹೈಸ್ಕೂಲಲ್ಲೇ ಬಂದುಬಿಟ್ಟಿದ್ದೆ ಮ್ಯೂಸಿಕ್ ಫೀಲ್ಡ್ಗೆ. ಅದು ಆಗಿ ಆ್ಯಕ್ಚುಲಿ ನಾನು ನಾರಾಯಣ್ ಸರ್ ಜೊತೆ, ಎಸ್ ನಾರಾಯಣ್ ಅವ್ರ ಜೊತೆ ಆ್ಯಸ್ ಅ ಅಸಿಸ್ಟೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಫಿಲ್ಮ್ ವರ್ಕ್ ಮಾಡಿದ್ದೀನಿ. ಮೋಹನ್ ಸರ್ ಇದ್ದಾಗಲಿಂದನೂ ಕೂಡ ಐ ಹ್ಯಾವ್ ಬೀನ್ ಇನ್ವಾಲ್ವ್ ವಿತ್ ಆನಂದ್ ಆಡಿಯೋ. ಅವಾಗ್ಲಿಂದನೂ ಕೂಡ ಆನಂದ್ ಆಡಿಯೋಗೆ ಯಾವುದೋ ಒಂದು, ನಾಟ್ ಆಸ್ ಮ್ಯೂಸಿಕ್ ಡೈರೆಕ್ಟರ್, ಈವನ್ ಆಸ್ ಅ ಮ್ಯೂಸಿಷಿಯನ್, ಆನಂದ್ ಆಡಿಯೋನಲ್ಲಿ ರಿಲೀಸ್ ಆಗ್ತಾ ಇದೆ ಅಂದರೆ ಏನೋ ಒಂದು ಖುಷಿ, ಯಾಕಂದರೆ ರಿಲೀಸ್ ನಮಗೆ ಜಾಸ್ತಿ ಆಗುತ್ತೆ ಅಂತ. ಯೆಸ್, ಆಫ್ ಕೋರ್ಸ್. ಅವ್ರಿಗಿರೋ ಫಾಲೋವರ್ಸು ಮತ್ತು ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಆ್ಯಂಡ್ ದೇರ್ ಟೇಸ್ಟ್ ಫಾರ್ ಮ್ಯೂಸಿಕ್, ಒಳ್ಳೆ ಮ್ಯೂಸಿಕ್ ಅವ್ರು ಕೂಡ ಪ್ರಾಮುಖ್ಯತೆ, ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ವೆನ್ ಆನಂದ್ ಆಡಿಯೋ ಇಸ್ ರಿಲೀಸಿಂಗ್, ಆಬ್ವಿಯಸ್ಲಿ ಯಾರೇ ಒಬ್ಬ ಮ್ಯೂಸಿಷಿಯನ್ ಆಗಿರಲಿ, ಎನಿಬಡಿ ಇಸ್ ರಿಲೇಟೆಡ್ ಇನ್ಕ್ಲೂಡಿಂಗ್ ಲಿರಿಸಿಸ್ಟ್ ಆಗಿರ್ಬೋದು, ಎಲ್ಲರಿಗೂ ಖುಷಿ ಆಗೇ ಆಗುತ್ತೆ. ಓಕೆ, ಈಗ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ, December 31st ರಿಲೀಸ್ ಆಗ್ತಾ ಇದೆ. ಒಂದು ಸಾಂಗ್ ನಾವು ಕೇಳಿ ಎಂಜಾಯ್ ಮಾಡ್ತಾ ಇದ್ದೀವಿ, ಇನ್ಫ್ಯಾಕ್ಟ್ ಡಿಪ್ರೆಷನಲ್ಲಿ ಇರೋರು ಇನ್ನೂ ಜಾಸ್ತಿ ಡಿಪ್ರೆಷನ್ಗೆ ಹೋಗಿದ್ದಾರೆ, ಆ ಸಾಂಗ್ ಹಂಗಿದೆ, ಎಮೋಷನ್ಸು ಟಚ್ ಆಗುತ್ತೆ. ಸೊ ಈಗ ನೆಕ್ಸ್ಟು ಏನು ಸಾಂಗ್ ರಿಲೀಸ್ ಆಗ್ಬೋದು, ಯಾವ ಥರ ಸಾಂಗ್ ರಿಲೀಸ್ ಆಗ್ಬೋದು ಅಂತ ಇದೆ ಕ್ಯೂರಿಯಾಸಿಟಿ. ಈ ಸಾಂಗ್ ಬಗ್ಗೆ ಹೇಳ್ಬಿಡ್ತೀನಿ, ಎಲ್ಲರೂ ಡಿಪ್ರೆಷನ್ನಲ್ಲಿ ಹೋಗಿದ್ದಾರೆ ಈ ಸಾಂಗ್ನ ಕೇಳಿ ಅಂತ. ಈ ಒಂದು ಡಿಪ್ರೆಷನ್ಗೆ ಇದನ್ನು ಅಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ದ ಜಾನರ್ ಆಫ್ ಮ್ಯೂಸಿಕ್ ಒಂದು. ಅದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಲಿರಿಕ್. ರಾಘವೇಂದ್ರ ಕಾಮತ್ ಅವರು ಬರೆದಿರೋ ಲಿರಿಕ್ಸ್ ಎಷ್ಟು ಚೆನ್ನಾಗಿ ಇದಕ್ಕೆ ಹೊಂದ್ಕೊಂಡಿದೆ ಅಂತಂದರೆ, ಸ್ವಲ್ಪ ನಾನು 20% ಡಿಪ್ರೆಷನ್ ಕೊಟ್ಟಿದ್ದರೆ ಅವರೊಂದು 70% ಕೊಟ್ಟಿದ್ದಾರೆ, ಇನ್ನೊಂದು 10% ನಮ್ಮ ಡೈರೆಕ್ಟರ್ ಹಿಂಡಿ ಹಿಂಡಿ ತೆಗೆಸಿದ್ದಾರೆ. ಸೊ ಹಂಗಾಗಿ ಅದು ಇದರಲ್ಲಿ ಏನು ಫೀಲ್ ಬೇಕು, ಆ ಫೀಲ್ ಡಿಪ್ರೆಷನ್ ಅಂತ ಹೇಳೋದಕ್ಕಿಂತ ನಮಗೆ ಆ ಸಿಚುವೇಶನ್ಗೆ ಏನು ಫೀಲ್ ಬೇಕಿತ್ತು ಆ ಫೀಲ್ ನಮಗೆ ಇದರಲ್ಲಿ ಸಾಂಗಲ್ಲಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಜನಗಳೆಲ್ಲ ಇಷ್ಟಪಡ್ತಾ ಇದ್ದಾರೆ ಈ ಸಾಂಗ್ನ. ಈ ಮೂವಿನಲ್ಲಿ ಪ್ಯಾಥೋ ಮತ್ತು ಪ್ಯಾಥೋ ಮೆಲೋಡಿಕ್ ಇರೋದು ಇದೊಂದೇ ಸಾಂಗ್. ಮಾರ್ಮಾರ್ ಇಸ್ ಅ ವೆರಿ ಎನರ್ಜೆಟಿಕ್ ಸಾಂಗ್. ಇದು ಆಕ್ಚುಲಿ ಏನಂತಂದ್ರೆ ಒಂದು ಫೈಟ್ ಮ್ಯೂಸಿಕ್ ಮಾಡೋದ್ ಬದಲು ಒಂದು ಸಾಂಗ್ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟರು ನಮಗೆ. ಈಗಾಗಲೇ ನಾವು ಕೇಳಿದೀವಿ ಟ್ರೇಲರ್ ಅಲ್ಲಿ, ಇನ್ ಬಿಟ್ವೀನ್ ಬಂದು ಕೇಳಿ ಹೋಗುತ್ತೆ, ಅದೊಂಥರ ಫೈಟಿಂಗ್ ಮೂಡ್ ನ ಕ್ರಿಯೇಟ್ ಮಾಡುತ್ತೆ ಅಲ್ಲ. ಸೊ ನಾವು ಯೂಶಲಿ ಏನಾಗುತ್ತೆ ರೆಕಾರ್ಡಿಂಗ್ ಮಾಡ್ಬೇಕಂತಂದ್ರೆ ಫೈಟ್ ಒಂದು ಮ್ಯೂಸಿಕ್ ಮಾಡ್ತೀವಿ. ಯೆಸ್, ಇದರಲ್ಲಿ ಫೈಟ್ ಮ್ಯೂಸಿಕ್ ಮಾಡೋದ್ ಬದಲು ಒಂದು ಸಾಂಗ್ ಮಾಡೋಣ ಅಂತ ಐಡಿಯಾ ಕೊಟ್ಟರು. ಸೊ ಅದನ್ನ ಇನ್ಸ್ಪಿರೇಷನ್ ಇಟ್ಕೊಂಡು ಸುಮಾರು ಟ್ರೈ ಮಾಡಿದ್ವಿ ನಾವು. ವಿ ಕೇಮ್ ಔಟ್ ವಿತ್ ಅಬೌಟ್ 5-6 ಡಿಫ್ರೆಂಟ್ ವರ್ಷನ್ಸ್ ಎಲ್ಲ ಮಾಡಿದ್ಮೇಲೆ ಒಂದು ರ್ಯಾಪ್ ಕೂಡ ಮಾಡಿ, ಆಂಥನಿ ದಾಸನ್ ಅವರು ಆಗಲೇ ಈಸ್ ಕ್ವೈಟ್ ವೆಲ್ ನೋನ್ ಟು ಎವ್ರಿ ಒನ್, ಅವರು ವಾಯ್ಸಲ್ಲಿರೋ ಟೆಕ್ಸ್ಚರಲ್ಲಿ ಏನೋ ಒಂದು ಎನರ್ಜಿ ಇದೆ, ಆ ಎನರ್ಜಿ ಇದ್ರ ಸಾಂಗಲ್ಲಿ ತರೋಣ ಅಂತಂದ್ಬಿಟ್ಟು ಡಿಸ್ಕಸ್ ಮಾಡಿ ರಾಮು ಸರ್ ಇದ್ರು. ಅವರು ನಾವು ಆ್ಯಕ್ಚುಲಿ ನೆನೆಸ್ಕೋಬೇಕಂತಂದ್ರೆ ಈ ಸಾಂಗು ನಾವು ವಾಯ್ಸ್ ಮಿಕ್ಸ್ ಮಾಡೋಕೆ ಹೋದಾಗ ಆ್ಯಂಥನಿ ದಾಸನ್ ಅವರು ಚೆನ್ನೈನಲ್ಲಿದ್ದರು. ಯೂಶ್ವಲಿ ರಾಮು ಸರು ಬರಲ್ಲ ಜೊತೆಗೆ ಹೋಗ್ಬೇಕಂದ್ರೆ. ಈ ಸಾಂಗ್ ರೆಕಾರ್ಡ್ ನಾವು ಅವ್ರ ವಾಯ್ಸ್ ರೆಕಾರ್ಡ್ ಮಾಡೋದಕ್ಕೆ ಚೆನ್ನೈಗೆ ಹೋಗ್ಬೇಕಂದ್ರೆ ಫಾರ್ ಸಮ್ ರೀಸನ್ ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ಬರ್ತೀನಿ ನನ್ನ ಗಾಡಿನಲ್ಲಿ ಹೋಗೋಣ ಬನ್ನಿ ಅಂದ್ಬಿಟ್ಟು ಜೊತೆಗೆ ಬಂದರು. ಹೋಗ್ತಾ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. ಅಂದರೆ ರಾಮು ಸರ್ ಕೂಡ ನನಗೇನು ಇವತ್ತಿನ ಪರಿಚಯ ಅಲ್ಲ, ಅಫ್ಕೋರ್ಸ್ ದಿಸ್ ಇಸ್ ದ ಫಸ್ಟ್ ಮೂವಿ ಐ ಆಮ್ ವರ್ಕಿಂಗ್ ವಿತ್ ಆಸ್ ಅ ಮ್ಯೂಸಿಕ್ ಕಂಪೋಸರ್, ಬಟ್ ಮೋಸ್ಟ್ಲಿ ಒಂದು 10 ಪಿಕ್ಚರಲ್ಲಿ ಆಗಲೇ ನಾನು ಆಸ್ ಅ ಮ್ಯೂಸಿಷಿಯನ್, ಆಸ್ ಅ ಕೀಬೋರ್ಡ್ ಪ್ಲೇಯರ್ ಅವ್ರ ಪಿಕ್ಚರ್ಗೆಲ್ಲ ವರ್ಕ್ ಮಾಡಿದ್ದೀರಾ. ಹಂಸಲೇಖ ಅವ್ರ ಜೊತೆ, ಗುರುಕಿರಣ್ ಅವ್ರ ಜೊತೆ, ಅನೂಪ್ ಅವ್ರ ಜೊತೆ. ಸೊ ಹಾಗಾಗಿ ತುಂಬ ಪರಿಚಯ ನನಗೆ ರಾಮು ಸರ್ ಮುಂಚೆಯಿಂದನು. ಹೋಗ್ತಾ ಇರಬೇಕಂದ್ರೆ ನಾವು ಹಳೆಯ ನೆನಪುಗಳು ಮತ್ತು ಒಂದೊಂದು ಪಿಕ್ಚರಲ್ಲಿ ಯಾವ್ಯಾವ ಥರ ವರ್ಕ್ ಮಾಡಿದ್ವಿ ಅಂತ ಇದನ್ನೆಲ್ಲ ನೆನೆಸ್ಕೊಂಡು ಹೋಗ್ತಾ ಇರಬೇಕಂದ್ರೆ ಅವರು ನನಗೆ ಒಂದು ಜ್ಞಾಪಿಸಿದ್ರು ಏನಂದರೆ. ಸೊ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ನನಗೆ ಆಫರ್ ಮಾಡಿದ್ದು ಮೋಸ್ಟ್ಲಿ ರಾಮು ಸರ್ ಅನಿಸುತ್ತೆ, ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ವರ್ಕ್ ಮಾಡೋದಕ್ಕೆ. ಅದನ್ನೆಲ್ಲ ನೆನೆಸ್ಕೊಂಡು ಹೋದ್ವಿ. ಬಟ್ ಎನಿವೆ ಅಟ್ಲೀಸ್ಟ್
ಈ ಮೂವಿಲಾದ್ರೂ ವರ್ಕ್ ಮಾಡೋಕ್ಕೆ ಚಾನ್ಸ್ ಸಿಕ್ತಲ್ಲ ಅಂತ ಒಂದು ಸಂತೋಷ. ಅಂಡ್ ಕೋಟಿ ರಾಮು ಅವರ ನಿರ್ಮಾಣದಲ್ಲಿ ವರ್ಕ್ ಮಾಡೋದೆ ಪ್ರತಿಯೊಬ್ಬರಿಗೂ ಖುಷಿ, ಯಾಕೆಂದರೆ ಹೆಸರು ತಕ್ಕಂತೆ ಅವರು ಪ್ರತಿಯೊಬ್ಬರನ್ನು ಕೂಡ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ಆ್ಯಂಡ್ ಈ ಸಾಂಗ್ ಕೇಳಿದ್ರೆ ಅವರು ಕೂಡ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಎಲ್ಲ ಸಿಗ್ತಾ ಇತ್ತು ನಿಮಗೆ, ರೈಟ್? ಲಕ್ಕಿಲಿ ಏನಂದರೆ ಅವರು ಸಾಂಗ್ಸ್ ಎಲ್ಲ ಕೇಳಿದರು, ಪೂರ್ತಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ನಮ್ದೆಲ್ಲ ಫೈನಲ್ ಕಾಪಿ ನೋಡೋಕ್ಕೆ ಆಗಲಿಲ್ಲ ಅವ್ರಿಗೆ, ಬಟ್ ಸಾಂಗ್ಸ್ ಎಲ್ಲ ಕೇಳಿದ್ರು ಅವರು. ಯಾಕಂದರೆ ಒಂದು ವರ್ಷನ್ ಮಾಸ್ಟರಿಂಗ್ ಆಗಿಲ್ಲದೆ ಇದ್ರೂ ನಾವು ಒಂದು ಶೂಟ್ ವರ್ಷನ್ ಏನಿತ್ತು ಅದು ಕೇಳಿದರು. ಕೇಳಿದಾಗೆಲ್ಲ ನನಗೆ ಹೇಳೋರು ಅವರು, ಧರ್ಮವ್ರೆ ಸಾಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಆದರೆ ನನಗೆ ಸಾಂಗ್ ಇಂತ ಇಂಪಾರ್ಟೆಂಟು, ಬ್ಯಾಕ್ಗ್ರೌಂಡ್ ಸ್ಕೋರ್, ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬೇಕು. ನೀವು ಅದರಲ್ಲಿ ಎತ್ತಿದ ಕೈಯಲ್ಲ ನನ್ನ ಹೇಳಿದಂಗೆ, ನಾನು ಅಲ್ಲಿ ಕೂತ್ಕೊಂಡಾಗ ಏನು ಬರುತ್ತೋ ಅದು ಮಾಡ್ತೀನಿ. ಸೊ ಅದು ಬ್ಯಾಕ್ಗ್ರೌಂಡ್ ಇದು ಆ್ಯಕ್ಚುಲಿ ಈ ಮೂವಿನೂ ನಾವು ವರ್ಕ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಯಿತು, ಒಂದು ಬಜೆಟ್ ಅಂದ್ಕೊಂಡಿರ್ತೀವಿ ಪ್ರತಿಯೊಂದು ನಾವು ಒಂದು ಕೆಲಸ ಮಾಡೋಕ್ಕೆ ಮುಂಚೆ, ಇದೊಂದು ಬಜೆಟ್ ಇರುತ್ತೆ, ಈ ಫಿಕ್ಸ್ ಬಜೆಟಲ್ಲಿ ನಾವು ಮುಗಿಸ್ಬೇಕು ಅಂತ ಇರುತ್ತೆ. ನಾವು ಆ್ಯಕ್ಚುಲಿ ಎಲ್ಲ ಸಾಂಗ್ ಎಲ್ಲ ಮುಗೀತು, ಸಾಂಗ್ ಮುಗಿದ ಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಶುರು ಮಾಡೋ ಟೈಮ್ ಬಂದಾಗ ರಾಮು ಸರ್ ಅಂದರೆ ಮನೆ ಹತ್ರ ಬಂದರು. ಓಕೆ, ಬಂದುಬಿಟ್ಟು ತಮ್ಮವ್ರ ಈ ಪಿಕ್ಚರು ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿ ಬೇಕು, ನನಗೆ ಹಂಗೆ ಬೇಕು, ಈ ಪಿಕ್ಚರ್ ನೋಡಿ, ಯಾವ ಪಿಕ್ಚರ್ ನೋಡಿ ಅಂತ ಹೇಳಿ. ನಾನು ಹೇಳಿದೆ, ಸರ್ ಖಂಡಿತ ಮಾಡೋಣ, ಆದರೆ ನೀವು ಕೇಳೋದಕ್ಕೆಲ್ಲ ಸ್ವಲ್ಪ ಬಜೆಟ್, ನಾವು ಅಂದ್ಕೊಂಡ್ರೆ ಬಜೆಟ್ ಎಲ್ಲ ಆಗುತ್ತೆ, ಕಷ್ಟ ಆಗುತ್ತಲ್ಲ ಸರ್, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿರ್ತಾರೆ. ನಿಮಗೇನು ಬೇಕು? ಸರಿ, ನಾನು ಒಂದ್ಸಲಿ ಡೈರೆಕ್ಟ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಹೇಳ್ತೀನಿ. ಸರಿ, ಡೈರೆಕ್ಟ್ ಹತ್ರ ಡಿಸ್ಕಸ್ ಮಾಡಿ, ಅಷ್ಟ್ರಲ್ಲಿ ನೋಡಿದ್ವಲ್ಲ, ಯಾಕಂದರೆ ನಮ್ಮ ಶಂಕರ್ ಅವರು ಅದು ಒಂದೊಂದು ಶಾರ್ಟು ನೀವು ನೋಡಿದ್ರೆ ಎಷ್ಟು ಹೆವಿ ಆಗಿದೆ ಅಂದರೆ ಅದು ಡಿಮಾಂಡ್ ಮಾಡುತ್ತೆ ಆ್ಯಕ್ಚುಲಿ, ಅಷ್ಟು ಡೀಟೇಲ್ಡ್ ವರ್ಕ್, ಅಷ್ಟು ಸೌಂಡಿಂಗ್ ಡಿಮಾಂಡ್ ಮಾಡುತ್ತೆ ಅದು. ಹೌದು. ಸೊ ನಾನು ಶಂಕರ್ ಅವ್ರ ಹತ್ರ ಮಾತಾಡ್ಬಿಟ್ಟು ಏನು ಮಾಡೋಣ ಅಂದರೆ ಅಂದ್ಕೊಂಡ್ವಿ, ಸರ್ ಮುಂಬೈಗೆ ಹೋಗ್ಬಿಟ್ಟು ಲೈವ್ ರಿದಮ್ಸ್ ಮಿಕ್ಸ್ ಮಾಡೋಣ, ಚೆನ್ನೈಗೆ ಹೋಗ್ಬಿಟ್ಟು ಇನ್ನೊಂದು ಮಿಕ್ಸ್ ಮಾಡೋಣ, ಇಲ್ಲೋಗಿ ಇದು ಮಾಡೋಣ ಅಂದ್ರೆ. ನಾನು ಆ್ಯಕ್ಚುಲಿ ಅವಾಗ ಮುಂಬೈನಲ್ಲಿದ್ದೆ, ನಾನು ಮುಂಬೈನಲ್ಲಿ ಒಂದು ಸ್ಟುಡಿಯೋ ಇದೆ, ಸೊ ಇದ್ರ ಪೂರ್ತಿ ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಅಲ್ಲೇ ಮುಂಬೈನಲ್ಲೇ ಕೂತ್ಕೊಂಡು ವರ್ಕ್ ಮಾಡಬೇಕಂದ್ರೆ ಮಾಡಿದ್ದು. ಸೊ ಹಂಗೆ ಹೇಳಿದ್ರು, ನಾನು ರಾಮು ಸರ್ಗೆ ಹೇಳಲೆ, ಸರ್ ಹಿಂಗೆಲ್ಲ ಕೇಳ್ತಾ ಇದ್ದಾರೆ, ರಿಕ್ವೈರ್ಮೆಂಟ್ ಇಷ್ಟೆಲ್ಲ ಬೇಕಂತ ಹೇಳ್ತಾ ಇದ್ದಾರೆ, ನನಗೂ ಪಿಕ್ಚರ್ ನೋಡಿದ್ಮೇಲೆ ಅಷ್ಟಿದೆ ರಿಕ್ವೈರ್ಮೆಂಟ್ ಅನ್ನಿಸ್ತಾ ಇದೆ, ಸರಿ ನೀವು ಮಾಡಿ, ಎಷ್ಟಾಗುತ್ತೋ ಪರವಾಗಿಲ್ಲ ಮಾಡಿ ಅಂತಂದರು. ಸೊ ನಾನು ಆ್ಯಕ್ಚುಲಿ ಅಲ್ಲಿ ಆಲ್ಮೋಸ್ಟ್ ಅಬೌಟ್ 1 ಮಂತ್ ಮುಂಬೈನಲ್ಲಿ ಕೂತ್ಕೊಂಡು, ನನ್ನ ಜೊತೆ ಪ್ರೋಗ್ರಾಮರ್ಸ್ ಒಬ್ಬರು ಮುಂಬೈಯವರು, ಇನ್ನೊಬ್ರು ಕ್ಯಾಲ್ಕಟ್ಟದವರು, ಇನ್ನೊಬ್ರು ಚೆನ್ನೈಯವರು. ಸೊ ಇದು ಒಂಥರ ಆಲ್ ಇಂಡಿಯಾ ಪ್ರೊಡಕ್ಷನ್ ಅಂತ ಹೇಳ್ಬೋದು ನಮಗೆ. ಜೊತೆಗೆ ಫುಲ್ ರಿದಮ್ ಸೆಕ್ಷನ್ ನಾವು ಅಲ್ಲಿ ಚೆನ್ನೈನಲ್ಲಿ ಮಾಡಿದ್ವಿ, ಇದರಲ್ಲಿ ನಾನು ಹೇಳ್ದಂಗೆ ವೋಕಲ್ಸ್ ಎಲ್ಲ ನಾವು, ಸಾರಿ ರಿದಮ್ ಸೆಕ್ಷನಲ್ಲಿ ಮುಂಬೈನಲ್ಲಿ ಮಾಡಿದ್ವಿ, ವೋಕಲ್ಸ್ ಎಲ್ಲ ಚೆನ್ನೈನಲ್ಲಿ ಮಾಡಿದ್ವಿ. ಜೊತೆಗೆ ನನಗೆ ಮೇನ್ ಉದ್ದೇಶ ಏನಂತಂದರೆ ಇಲ್ಲಿರೋ ಮ್ಯೂಸಿಷಿಯನ್ಸ್ನು ಕೂಡ ನಾವು ಯೂಸ್ ಮಾಡಲೇಬೇಕು, ಯಾಕಂದ್ರೆ ನಮ್ಮಲ್ಲೂ ಸುಮಾರು ಟ್ಯಾಲೆಂಟ್ ಇದೆ, ನಮ್ಗೆ ಇಲ್ಲಿ ಟ್ಯಾಲೆಂಟ್ ಇಲ್ಲ ಅಂತ ನಾವು ಆಚೆ ಹೋಗ್ತಾ ಇದ್ದೀವಿ ಅಂತಲ್ಲ, ನಾನು ಅಲ್ಲಿ ಮುಂಬೈನಲ್ಲಿ ಇದ್ದಿದ್ದ ಕಾರಣ ನಾನು ಅಲ್ಲಿ ಮಾಡಿದ್ದು. ಆಮೇಲಿಂದ ಇಲ್ಲಿ ಬಂದು ಇಲ್ಲೂ ಕೂಡ ನಮಗೆ ಕೋರಸ್ ಸೆಕ್ಷನ್ಸ್ ಆಗಿರ್ಬೋದು, ಗಿಟಾರ್ಸು, ಫ್ಲೂಟ್ಸು, ಯಾವುದು ಒಂದು ಮಿಸ್ ಮಾಡಬೇಡಿ ಅಂತೇಳಿ ಅದನ್ನೆಲ್ಲ ನಾವು ಬೆಂಗಳೂರಲ್ಲಿ ರೆಕಾರ್ಡ್ ಮಾಡಿದ್ವಿ. ರಾಮು ಸರ್ ಅವರ ಒಂದು ವಿಶೇಷವಾದ ಸಿನಿಮಾ ಇದು ಅಂತ ಹೇಳ್ಬೋದು, ಯಾಕೆಂದರೆ ಅವ್ರು ತುಂಬ ನಂಬಿಕೆ ಇತ್ತು ಈ ಸಿನಿಮಾದಲ್ಲಿ, ಆ್ಯಂಡ್ ಆ ಮ್ಯೂಸಿಕ್ ಮೇಲೆ ತುಂಬ ಹೋಪ್ಸ್ ಇತ್ತು, ಅದು ಕಂಪ್ಲೀಟ್ ಆಗಿದೆ ಈಗ. ನಾನು ಕೇಳಿರೋ ಮಟ್ಟಿಗೆ ಈ ಸಿನಿಮಾದಲ್ಲಿ ಮೋರ್ ದ್ಯಾನ್ 200 ಟೆಕ್ನಿಷಿಯನ್ಸ್ ಎಲ್ಲ ಇನ್ವಾಲ್ವ್ ಆಗಿ ರೀ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ ಅಂತ ಏನು ಹೇಳ್ತೀರಾ? ಹೌದು, ಅದೇ ನಾನು ಹೇಳ್ದಂಗೆ ಒಂದ್ಸಲಿ ನಾವು ಫಸ್ಟ್ ಕೂತ್ಕೊಂಡು ಒಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಶುರು ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ ಒಂದು 3-4 ಜನ ಕೀಬೋರ್ಡ್ ಪ್ಲೇಯರ್ಸ್ ಇರ್ತೀವಿ. ನಾವು ಯೂಶಲಿ ಏನಾಗುತ್ತೆ, ಒಂದೇ ಕಡೆ ಕೂತ್ಕೊಂತೀವಿ, ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂತೀವಿ ಮಾಡ್ತೀವಿ. ಬಟ್ ಇದನ್ನು ನಾವು ಶುರು ಮಾಡಿದಾಗ ಆಗಲೇ ಈ ಕೋವಿಡ್ ಎಫೆಕ್ಟು ಶುರು ಆಗಿಬಿಡ್ತು. ನಾನು ಅವಾಗ ಮುಂಬೈನಲ್ಲಿದ್ದೆ. ಸೊ ಹೆಂಗೆ ಶುರು ಮಾಡೋದು ಅಂತ ಅಂದ್ಕೊಂಡು ಮುಂಬೈನಲ್ಲಿ ನನ್ನ ವೆರಿ ಕ್ಲೋಸ್ ಫ್ರೆಂಡ್, ಈಸ್ ಆಲ್ಸೋ ವೆರಿ ಗುಡ್ ಪ್ರೋಗ್ರಾಮರ್, ಆದೇಶ್ ಶ್ರೀವಾಸ್ತವ್ ಅಂತ ಒಬ್ಬರು ವೆಲ್ ನೋನ್ ಮ್ಯೂಸಿಕ್ ಡೈರೆಕ್ಟರ್, ಅವ್ರು ರೈಟ್ ಹ್ಯಾಂಡ್ ಇವರು ಆ್ಯಕ್ಚುಲಿ, ವಿಟ್ ವರ್ಕ್ ಟುಗೆದರ್. ಸೊ ಹೇಳಿದೆ ಈ ಥರ ಒಂದು ವೆರಿ ಬ್ಯೂಟಿಫುಲ್ ಮೂವಿ, ಲೆಟ್ಸ್ ವರ್ಕ್ ಟುಗೆದರ್ ಅಂತ. ಸೊ ಅವನು ತುಂಬ ಎಕ್ಸೈಟೆಡ್ ಆಗಿ ಬಂದ, ನನ್ನ ಸ್ಟುಡಿಯೋಗೆ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲಿಂದ ನಮಗೆ ಕೆಲವು ಕಡೆ ಇನ್ನೇನೋ ಇನ್ನೊಂದು ಫ್ಲೇವರ್ ಬೇಕಲ್ಲ ಅನ್ನಿಸ್ತು. ಸೊ ಈ ಥರ ಈ ಜಾನ್ರ್ನಲ್ಲಿ ಯಾರು ವರ್ಕ್ ಮಾಡ್ತಾರೆ? ಸೊ ನಾನು ಇನ್ನೊಬ್ಬರು ಫ್ರೆಂಡು ಉಷಾ ಉತ್ತಪ್ಪ ಅವರ ಆರ್ಕೆಸ್ಟ್ರಾನಲ್ಲಿ ಒಂದು ಮೇನ್ ಕೀಬೋರ್ಡ್ ಪ್ಲೇಯರ್ಸ್ ಅವರು, ಸೊ ಸೋವನ್ ಮುಖರ್ಜಿ ಅಂತ. ಓಕೆ. ಸೊ ನಾವೆಲ್ಲ ಅವ್ರನ್ನೆಲ್ಲ ಬೇಬಿ ಬೇಬಿ ಅಂತ ಕರಿತೀವಿ, ಆದರೆ ಅವ್ರಿಗೆ ಸುಮಾರು 65 ವರ್ಷ ವಯಸ್ಸಾಗಿದೆ, ನಾವು ಕರೆಯೋದು ಬೇಬಿ ಅಂತ. ಬಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಮ್ಯೂಸಿಷಿಯನ್. ಸೊ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಆ್ಯಕ್ಚುಲಿ ಬೆಂಗಾಲಿ ದಾದಾ ಅಂತಾನು ಕರಿತೀನಿ, ಬೇಬಿದಾ ಬೇಬಿದಾ ಅಂತ ಕರಿತೀವಿ ನಾವು. ಸೊ ಬೇಬಿದಾ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ. ಈ ವಾಸ್ ಆಲ್ಸೋ ವೆರಿ ಎಕ್ಸೈಟೆಡ್. ಸೊ ಅವ್ರು ಅಲ್ಲಿ ಚೆನ್ನೈನಲ್ಲಿದ್ದರು, ಸಾರಿ ಕ್ಯಾಲ್ಕಟ್ಟಾನಲ್ಲಿದ್ದರು. ಜೊತೆಗೆ ಐ ಆಲ್ಸೋ ವರ್ಕ್ ವಿತ್ ಲಾಟ್ ಆಫ್ ಮ್ಯೂಸಿಷಿಯನ್ಸ್ ಇನ್ ಚೆನ್ನೈನಲ್ಲಿ. ಸೊ ಏನಾಯಿತು, ನಾನು ಮತ್ತು ನನ್ನ ಫ್ರೆಂಡು ಮುಂಬೈನ ಇನ್ಸ್ಟಿಟ್ಯೂಟ್ನಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ವಿ. ಪ್ಯಾರಲಲಿ ಆನ್ ವಿಡಿಯೋ ಕಾಲ್ಸ್ ವಿ ವಿ ವರ್ಕಿಂಗ್ ವಿತ್ ಲಾಟ್ ಆಫ್ ಡಿಫ್ರೆಂಟ್ ಮ್ಯೂಸಿಷಿಯನ್ಸ್ ಫ್ರಮ್ ಲಾಟ್ ಆಫ್ ಡಿಫ್ರೆಂಟ್ ಪ್ಲೇಸಸ್. ಜೊತೆಗೆ ನಾವು ರಿದಮ್ ಸೆಕ್ಷನ್ಸ್ ಅಲ್ಲಿ ಮಾಡಿದ್ವಿ, ರಿದಮ್ಗೆ ಆಲ್ಮೋಸ್ಟ್ ಅಬೌಟ್ 8 ಜನ ಯೂಸ್ ಮಾಡಿದ್ವಿ. ಆಮೇಲೆ ಲೈಕ್ ಐ ಸೆಡ್, ಕೋರಸ್, ಮೇಲ್ ಕೋರಸ್, ಫೀಮೇಲ್ ಕೋರಸ್, ಲೀಡ್ ವೋಕಲ್ಸ್,
ಮತ್ತೆ ಗಿಟಾರಿಸ್ಟ್ ಫ್ಲೂಟ್ ಇದನ್ನೆಲ್ಲ ಸೇರ್ಕೊಂಡು ಐ ಥಿಂಕ್ ವಿ ಯೂಸ್ ಎ ಲಾಟ್ ಆಫ್ ಮ್ಯೂಸಿಷಿಯನ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ಇಂದ ಸುಮಾರು ಜನ ಮ್ಯೂಸಿಷಿಯನ್ಸ್ ಯೂಸ್ ಮಾಡಿದ್ವಿ. 200 ಅಂತ ಎಕ್ಸಾಕ್ಟ್ ನಂಬರ್ ಅಂತ ಹೇಳಕ್ ಆಗಲ್ಲ, ಐ ರಿಯಲಿ ಹ್ಯಾವ್ ಬಿನ್ ಕೌಂಟೆಡ್, ಬಟ್ ಯೆಸ್ ರೀರೆಕಾರ್ಡಿಂಗ್ ಅಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋ ಸಿನಿಮಾ ಅಂತ ಹೇಳ್ಬೋದು, ರೈಟ್? ರೀರೆಕಾರ್ಡಿಂಗ್ ಎಲ್ಲರಿಗೂ ಇಷ್ಟ ಆಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದೇ ಒಂದು ರೆಕಾರ್ಡ್ ಅಷ್ಟೇ ನಮಗೆ. ಓಕೆ, ಅಂಡ್ ಇದರಲ್ಲಿ ಸಂಚಿತ್ ಹೆಗಡೆ ಅವರ ಧ್ವನಿ ಕೇಳಿ ಇಂಪ್ರೆಸ್ ಆಗಿದ್ವಿ, ಇನ್ನ ಯಾರ್ಯಾರ ಧ್ವನಿನ ಕೇಳ್ಬೋದು ಅಂತ? ಈಗ ನಾನು ಹೇಳ್ದಂಗೆ ಆಂಥನಿ ದಾಸನ್ ಅವ್ರದ್ದು ಒಂದು ಸಾಂಗ್, ಈ ಮಾರ್ 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 ಅನ್ನೋ ಸಾಂಗ್ ಮೇನ್ ವಾಯ್ಸ್ ಅವ್ರದ್ದಿದೆ. ಅದೇ ಸಾಂಗ್ ಅಲ್ಲಿ ಚಿರಾಯು ಅಂತಂದ್ಬಿಟ್ಟು ಒಬ್ಬ ರ್ಯಾಪರ್ ಇದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇಂಟ್ರೊಡ್ಯೂಸ್ ಟು ದ ಫಿಲ್ಮ್ ಫೀಲ್ಡ್. ಹೀ ಈಸ್ ಆಲ್ರೆಡಿ ಕ್ವೈಟ್ ವೆಲ್ ನೋನ್ ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಅಲ್ಲಿ. ಈಸ್ ಅ ಯೂಟ್ಯೂಬರ್, ಅವ್ರು ಆಗ್ಲೇ ಸುಮಾರು ಸಾಂಗ್ಸ್ ಮಾಡಿ, ಈಸ್ ಅ ವೆರಿ ಪಾಪ್ಯುಲರ್ ರ್ಯಾಪರ್. ಸೊ ಅವ್ರನ್ನ ನಾವು ಈ ಫಿಲ್ಮ್ ಅಲ್ಲಿ ಟು ದ ಫಿಲ್ಮ್ ಇಂಡಸ್ಟ್ರಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಇದಲ್ಲದೆ ಇನ್ನೊಂದು ಸಾಂಗ್ ಇದೆ, ಇಟ್ ಇಸ್ ಆಲ್ಸೋ ವೆರಿ ಮೆಲೋಡಿಯಸ್ ಸಾಂಗ್, ವೆರಿ ರೊಮ್ಯಾಂಟಿಕ್ ಮೆಲೋಡಿಯಸ್ ಸಾಂಗ್, ಅದು ಇಂದು ನಾಗರಾಜ್ ಅವರು ಹಾಡಿದ್ದಾರೆ. ಇನ್ನೊಂದು ಸಾಂಗ್, ಇಟ್ಸ್ ಎ ವೆರಿ ಡಾನ್ಸಿ ನಂಬರ್, ನಮಗೆ ಸಿಕ್ಸ್ ಏಟ್ ಒಂದು ಡಾನ್ಸ್ ಮಾಡೋದಕ್ಕೆ ಒಂದು ನಂಬರ್ ಇದೆ, ಜಯಣ್ಣ ಬೋಗಣ್ಣ ಅಂತ ನಮ್ಮ ಲಕ್ಕಿ ಶಂಕರ್ ಅವರು ಬರೆದಿರೋದೇ ಒಂದು ಸಾಂಗ್ ಅದು. ಓಕೆ, ಇದರಲ್ಲಿ ಆ್ಯಕ್ಚುಲಿ ಸುಮಾರು 4-5 ಜನ ಹಾಡಿದ್ದಾರೆ. ನಮ್ಮ ರಾಜ್ಗುರು ಹೊಸಕೋಟೆ, ಗುರುರಾಜ್ ಹೊಸಕೋಟೆ ಅವರು ಅವರು ಹಾಡಿದ್ದಾರೆ. ಆಮೇಲೆ ಚೇತನ್ ನಾಯಕ್ ಅವರೊಂದು ಸಾಂಗ್ ಹಾಡಿದ್ದಾರೆ, ಕೆಲವು ಪೋರ್ಷನ್ಸ್ ಹಾಡಿದ್ರೆ ಅದರಲ್ಲಿ. ಆಮೇಲೆ ನಮ್ಮ ಸಾಧು ಕೋಕಲ್ ಅವ್ರದ್ದು ಒಂದೆರಡು ಲೈನ್ಸ್ ಇದೆ, ಯಾಕಂದ್ರೆ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಸುಮಾರು ಅದರಲ್ಲೂ ಕೂಡ ವಾಯ್ಸಸ್ ಯೂಸ್ ಮಾಡಿದೀವಿ. ಆ್ಯಂಡ್ ನಿಮ್ಗೆ ಎಲ್ಲ ಸಿನಿಮಾಗಳಿಗಿಂತ ಇಷ್ಟುವರೆಗೂ ಏನು ಸಿನಿಮಾ ಮಾಡಿದ್ದೀರಾ, ಇದು ತುಂಬ ಸ್ಪೆಷಲ್ ಆದ ಸಿನಿಮಾ ಮ್ಯೂಸಿಕ್ ವೈಸ್, ಯಾಕೆ ಅಂತ ಹೇಳಿ ಈಗಾಗಲೇ ರೀಸನ್ ಹೇಳಿದ್ರೆ. ಇದು ಎಸ್ ಆಫ್ ಕೋರ್ಸ್, ರಾಮು ಸರ್ ಇಲ್ಲಿ ಇವತ್ತಿನವರೆಗೂ ಪ್ರೊಡ್ಯೂಸ್ ಮಾಡಿರೋ ಒಂದೊಂದು ಮೂವೀಸ್ ಆಕ್ಚುಲಿ ರೀಸೆಂಟ್ ಆಗಿ ಲಾಕ್ಅಪ್ ಡೆತ್ ನೋಡ್ತಾ ಇದ್ದೆ, ಅವ್ರು ಮಾಡಿರೋದು ಓಂ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋದು. ಏನೋ ಹುಡುಕ್ತಾ ಯೂಟ್ಯೂಬ್ ಅಲ್ಲಿ ಲಾಕ್ಅಪ್ ಡೆತ್ ಚೇಸ್ ಅಂತ ಒಂದು ಯಾವುದು ಬಂತು, 14-minute ಚೇಸ್ ಸೀನ್. ಆ ಚೇಸ್ ಸೀನ್ ಯಾವ ತರ ಮಾಡಿದಾರೆ ಅಷ್ಟು ಆ ಟೈಮಲ್ಲಿ ಅಂದ್ರೆ ಅವರು ಇವತ್ತಿನ ದಿನದಲ್ಲಿ ಪ್ರಾಬಬ್ಲಿ 4 ಪಿಕ್ಚರ್ ತೆಗೆದ್ಬಿಡ್ತಾರೆ ಆ ಬಜೆಟ್ಗೆ, ಅಷ್ಟಿದೆ. ಬಟ್ ಸುಮ್ಮನೆ ಇದೊಂದು ಸೈಡ್ ಟ್ರ್ಯಾಕ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಲಾಕ್ಅಪ್ ಡೆತ್ನಲ್ಲಿ ಹಿ ಹ್ಯಾಡ್ ಹಂಸಲೇಖ ಅವರು ಫ್ಯಾಂಟಾಸ್ಟಿಕ್ ಮ್ಯೂಸಿಕ್, ಸೂಪರ್ ಹಿಟ್ ಸಾಂಗ್ಸ್ ಕೊಟ್ಟಿದ್ರು AK-47 ಅಲ್ಲಿ ಇರ್ಬೋದು. ಆಮೇಲೆ ಅವರು ಎಸ್ಪೆಷಲಿ ಈಸ್ ಅ ಮ್ಯೂಸಿಕ್ ಲವರ್, ಹಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಮ್ಯೂಸಿಕ್. ಸೊ ಹಂಗಾಗಿ ಅವ್ರ ಕಡೆಯಿಂದ ನಮ್ಗೆ ಏನು ಇದು ಬಂತಲ್ಲ, ಇನ್ಪುಟ್ಸ್ ಬಂತಲ್ಲ, ಇನ್ಪುಟ್ಸ್ ಅಂಡ್ ಎನರ್ಜಿ ಒಂದು ಬರುತ್ತೆ ಪ್ರೊಡ್ಯೂಸರ್ ಕಡೆಯಿಂದ, ಒಂದು ಸೆಪ್ರೇಟ್ ಎನರ್ಜಿ ಇರುತ್ತೆ, ಯಾಕಂದ್ರೆ ಅವ್ರ ಪ್ಯಾಷನ್ ಮೇಲೆನೆ ಇಡೀ ಸಿನಿಮಾ ನಿಂತಿರೋದು. ಅದು ಒಂದು. ಜೊತೆಗೆ ನಮ್ಮ ಲಕ್ಕಿ ಶಂಕರ್ ಅವರು ಇದರಲ್ಲ, ಶಂಕರ್ ಅವ್ರದ್ದು ಒಂಥರ ವಿಚಿತ್ರ ಥಾಟ್ಸ್, ಪ್ರತಿ ಒಂದು ಸಾಂಗ್ನು ಮಾಡ್ಬೇಕಂದ್ರೆ ಅವ್ರಿಗೆ ಏನೋ ಒಂದು ವಿಚಿತ್ರ ಐಡಿಯಾಸ್ ಇರುತ್ತೆ. ಅವ್ರದ್ದು ಏನೇನು ಇನ್ಪುಟ್ಸ್ ನಮಗೆ ಬಂತು ಡೈರೆಕ್ಟ್ ಒಂದು ರಿಕ್ವೈರ್ಮೆಂಟ್, ನಾನು ಮುಂಚೆನೇ ಹೇಳಿದಂಗೆ ಕಂಪೋಸಿಂಗ್ ಕೂತ್ಕೊಂಡಾಗ ಅವ್ರೊಂದು 2-3 ಥರ ಅನ್ಕೊಂಡಿರ್ತಾರೆ, ಅವ್ರದ್ದು ಸುಮಾರು ಐಡಿಯಾಸ್ ಇತ್ತು. ಈ ಎರಡೂ ಒಂಥರ ಏನೋ ಒಂದು ಎನರ್ಜಿ, ಮತ್ತು ಇವ್ರು ಕೊಡ್ತಾರೆ ಇನ್ಪುಟ್ಸ್, ಆಮೇಲೆ ನಾನು ಹೇಳ್ದಂಗೆ ಕೂತ್ಕೊಂಡಾಗ ಏನೋ ಒಂದು ಬೇರೆ ಕಡೆಯಿಂದ ಬರುತ್ತೆ ಅಂದಲ್ಲ, ಆ ಒಂದು ಗಾಡ್ ಗಿಫ್ಟ್ ಇಂದ ಇಟ್ ಆಕ್ಚುಲಿ ಕೇಮ್ ಔಟ್ ಕ್ವೈಟ್ ಡಿಫ್ರೆಂಟ್ ಅನ್ನಿಸ್ತು. ನಾನು ಇಲ್ಲಿವರೆಗೂ ಮಾಡೋದಕ್ಕಿಂತ ಕಂಪೇರ್ ಮಾಡಿದ್ರೆ ದೀಸ್ ಸಾಂಗ್ಸ್ ಆರ್ ಕ್ವೈಟ್ ಡಿಫ್ರೆಂಟ್. ಐ ಥಿಂಕ್ ದೋಸ್ ಆರ್ ದ ರೀಸನ್ಸ್, ನನ್ನ ಇನ್ಪುಟ್ಗಿಂತ ಜಾಸ್ತಿ ಅವರೆಲ್ಲ ಇನ್ಪುಟ್ಟಿಂದ ಬಂದಿದೆ ಅಂತ ಅನ್ಸುತ್ತೆ ನನಗೆ. ಓಕೆ, ಈಗ ಸ್ಪೆಷಲಿ ನಿಮ್ಮ ಕಮೆಂಟ್ಸ್ ಅರ್ಜುನ್ ಗೌಡ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ಈಗ ಟ್ರೇಲರು ಟೀಸರು ಸಿಕ್ಕಾಪಡೆ ಹಾವ ಕ್ರಿಯೇಟ್ ಆಗ್ತಿದೆ ಸಾಂಗ್ಸು, ನೀವು ಏನು ಹೇಳ್ತೀರಾ ಸಿನಿಮಾದ ಬಗ್ಗೆ? ಸಿನಿಮಾ ಬಗ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಿಗಿನಿಂಗ್ ನಾವು ಶುರು ಮಾಡಿದಾಗ ಎಲ್ಲರೂ ಏನೋ ಒಂದು ಚಿಕ್ ಪಿಕ್ಚರ್ ಮಾಡ್ತಾಯಿದ್ವಿ ಅಂತಂದ್ರು, ಅದು ಬೆಳ್ಕೊಂಡು ಐ ಥಿಂಕ್ ಇಟ್ಸ್ ದೊಡ್ಡ ಪಿಕ್ಚರ್ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ ಇಟ್ ಲುಕ್ಸ್ ಹ್ಯೂಜ್ ಆನ್ ಸ್ಕ್ರೀನ್. ಎಸ್, ಆಫ್ ಕೋರ್ಸ್. ರಿಲೀಸ್ ಆದಮೇಲೆ ದೊಡ್ಡ ಪಿಕ್ಚರ್ ಅದು ದೊಡ್ಡ ಪಿಕ್ಚರ್ ಅಂತ ಆಗಬೇಕಂತಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಲೆಫ್ಟ್ ದ ಆಡಿಯನ್ಸ್, ಅವ್ರು ಬಂದು ಅದನ್ನು ದೊಡ್ಡ ಪಿಕ್ಚರ್ ಆಮೇಲೆ ಮಾಡಬೇಕು. ಬಟ್ ನಮಗೆ ಇವಾಗ ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಐ ಆಮ್ ಫೀಲಿಂಗ್ ದಟ್ ಯುನೋ ಲೈಕ್ ಒಂದು ಮ್ಯಾಗ್ನಿಟ್ಯೂಡ್ ಕಾಣುತ್ತಲ್ಲ ನಮಗೆ ಸ್ಕ್ರೀನಲ್ಲಿ. ಸೊ ಇಟ್ ಇಸ್ ಲುಕಿಂಗ್ ರಿಯಲಿ ಬಿಗ್. ಸೊ ಅದಕ್ಕೆ ರಿಕ್ವೈರ್ಮೆಂಟ್ ಏನೇನಿತ್ತು ಅದನ್ನೆಲ್ಲ ನಾವು ಸೌಂಡ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಮ್ಯೂಸಿಕ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು ನಾವು ಮಾಡಿದ್ವಿ. ಸೊ ವಿ ಹ್ಯಾವ್ ಅ ಲಾಟ್ ಆಫ್ ಹೋಪ್ಸ್ ಆನ್ ದಿಸ್ ಫಿಲ್ಮ್ಸ್. ಆಮೇಲೆ ಪ್ರಜ್ವಲ್ ದೇವರಾಜ್ ಅವ್ರ ಪರ್ಫಾರ್ಮೆನ್ಸ್, ಯಾಕಂದರೆ ಅದೊಂದು ಒಂಥರ ಸೀರಿಯಸ್ ಕ್ಯಾರೆಕ್ಟರ್ ಅವ್ರದ್ದು ಇದೆ, ರೈಟ್ ಫ್ರಮ್ ದ ಫಸ್ಟ್ ಫ್ರೇಮ್ ಟಿಲ್ ದ ಕ್ಲೈಮ್ಯಾಕ್ಸ್, ಅದೊಂದು ಒಂದು ಸೀರಿಯಸ್ನೆಸ್ ಏನಿದೆ, ವೆದರ್ ಇಟ್ ಇಸ್ ಅ ರೊಮ್ಯಾಂಟಿಕ್ ಸೀನ್ ಇರ್ಬೋದು ಅಥವಾ ಒಂದು ಫೈಟ್ ಇರ್ಬೋದು. ರೊಮ್ಯಾಂಟಿಕ್ ಸೀನ್ ಅಂತ ಅಂದ್ಬಿಟ್ಟು ಅವ್ರು ಜಾಸ್ತಿ ಒಂದು ಲವರ್ ಬಾಯ್ ಥರ ಏನು ಮಾಡಿಲ್ಲ, ಯಾಕಂದರೆ ದಟ್ ಇಸ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ಯಾರೆಕ್ಟರ್. ಎಷ್ಟು ಬೇಕೋ ಅಷ್ಟು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆ ಪಾತ್ರಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಜೀವ ತುಂಬಿದ್ದಾರೆ. ಆದರೆ ಪಾತ್ರಕ್ಕಿರೋ ಒಂದು ಆ ಸೀರಿಯಸ್ನೆಸ್ ಇದೆಯಲ್ಲ, ಅದನ್ನು ಥ್ರೂ ಔಟ್ ಮೇಂಟೈನ್ ಮಾಡ್ಕೊಂಡು. ಸೊ ಹಿಸ್ ಪರ್ಫಾರ್ಮೆನ್ಸ್ ಇಸ್ ಫ್ಯಾಂಟಾಸ್ಟಿಕ್. ನಮ್ಮ ಆನಂದ್ ಅವ್ರದ್ದು DOP ಆನಂದ್ ಅವ್ರ ಸಿನಿಮಾಟೋಗ್ರಫಿ ಆಗಿರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟು ಐ ಥಿಂಕ್ ದೇವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಮೋರ್ ಓವರ್ ಸ್ಪೆಷಲ್ ಗಿಫ್ಟ್ ಫಾರ್ ನ್ಯೂ ಇಯರ್ 2022 31st ರಿಲೀಸ್ ಆಗ್ತಾ ಇದೆ ಅಲ್ವಾ? ಯಾ,
ಸೊ ಯಾರು ನ್ಯೂ ಇಯರ್ ಪಾರ್ಟಿ ಮಾಡದೆ ಇದೇ ನ್ಯೂ ಇಯರ್ ಪಾರ್ಟಿ ಅಂತ ಅಂದ್ಕೊಂಡು ಎಲ್ಲ ಒಂದು ಪಿಕ್ಚರ್ ನೋಡಿದ್ರೆ ಆಮೇಲಿಂದ ಈ ಪಿಕ್ಚರ್ ದೊಡ್ಡದಾಗುತ್ತೆ. ಖಂಡಿತ, ನ್ಯೂ ಇಯರ್ ಬಿಗಿನ್ಸ್ ವಿತ್ ಅರ್ಜುನ್ ಗೌಡಾ. ಅಬ್ಸಲ್ಯೂಟ್ಲಿ ಯೆಸ್. ಸೊ ಖಂಡಿತ ತುಂಬಾ ಮೋಸ್ಟ್ ಅವೈಟೆಡ್ ಮೂವಿ ಬಿಕಾಸ್ ಆಫ್ ಸೋ ಮೆನಿ ರೀಸನ್ ಅಂಡ್ ಇದು ಫುಲ್ಲಿ ಪ್ಯಾಕ್ಡ್ ಮೂವಿ, ಎಲ್ಲ ಆಸ್ಪೆಕ್ಟು ಇದೆ. ನೀವು ಹೇಳ್ದಂಗೆ ಕಾಮಿಡಿ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, ಏನಿಲ್ಲ ಅಂತ ಕೇಳಬೇಕು. ಇನ್ಫ್ಯಾಕ್ಟ್ ಸೊ ಪ್ರೇಕ್ಷಕರಾಗಿ ನಿಮ್ಮ ಮೊದಲ ರಿವ್ಯೂಸ್ ಹೇಳ್ಬಿಡಿ. ನಾನು ಪ್ರೇಕ್ಷಕನಾಗಿ ಇದನ್ನು ಒಂದು ನಮ್ಮ ಪಿಕ್ಚರ್ ಬಗ್ಗೆ ಹೇಳೋದು ಕಷ್ಟ ಆಗುತ್ತೆ ರಿವ್ಯೂನ, ಯಾಕಂದ್ರೆ ಹೆತ್ತವ್ರಿಗೆ ಯಜ್ಞ ಮುದ್ದು ಅಂದಂಗೆ ನಾವು ಮಾಡೋದು ನಮಗೆ ಚೆನ್ನಾಗಿರುತ್ತೆ. ಇದು ಪ್ರೇಕ್ಷಕರೇ ನೋಡ್ಬಿಟ್ಟು ಅವ್ರ ರಿವ್ಯೂ ಹೇಳಬೇಕು, ನಾನು ಅನ್ಕೊಂಡಿರೋದು ಸರಿನಾ ತಪ್ಪ ಅಂತ. ಫಿಂಗರ್ ಕ್ರಾಸ್ಡ್, ವೇಟಿಂಗ್ ಫಾರ್ ದಟ್ ಮೂಮೆಂಟ್. ಯೆಸ್. ಓಕೆ, ಸೊ ಅರ್ಜುನ್ ಗೌಡ ಫಸ್ಟ್ ನಮ್ಮ ಡೈರೆಕ್ಟರ್ ಬಂದು, ಅಂದರೆ ಅವರು ಕೂಡ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಶಂಕರ್ ಅವರು. ಸೊ ಅವ್ರು ಬಂದು ಅಪ್ರೋಚ್ ಮಾಡಿದಾಗ ನಿಮಗೆ ಇದ್ದಂತಹ ಒಂದು ಟೆನ್ಷನ್ನು ಇವಾಗ ಎಷ್ಟು ರಿಲ್ಯಾಕ್ಸ್ ಆಗಿದೆ? ಲೈಕ್ ರಿಲೀಸ್ ಡೇಟಲ್ಲಿ ಆಬ್ವಿಯಸ್ಲಿ ಟೆನ್ಷನ್ ಇರುತ್ತೆ, ಬಟ್ ನೀವೊಂದು ಔಟ್ಪುಟ್ ಕೊಟ್ಟಿದ್ದೀರಾ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಅದು ಎಷ್ಟು ಕಮ್ಮಿ ಆಗ್ತಾ ಇದೆ ಟೆನ್ಷನ್? ಟೆನ್ಷನ್ ಕಡಿಮೆ ಆಗ್ತಾ ಇಲ್ಲ, ಟೆನ್ಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ಒಂದೊಂದು ಸಾಂಗ್ ರಿಲೀಸ್ ಆದಾಗ್ಲೂ ಸಾಂಗ್ ಹಿಂದಿನ ದಿನ ನಿದ್ದೆ ಬರಲ್ಲ. ಸಾಂಗ್ ಆದ್ಮೇಲೆ ನಾವು ಹೆಂಗ ಬಿಡುತ್ತೆ ಅಂದ್ರೆ ಎಷ್ಟು ಜನ ನೋಡಿದ್ರೆ, ಏನ್ ರಿವ್ಯೂಸ್ ಇದೆ, ಜನಕ್ಕೆ ಇಷ್ಟ ಆಗಿದೆ ಇಲ್ವಾ ಅಂತ ನೋಡ್ತಾನೆ ಇರ್ತೀವಿ. ಸೊ ಪ್ರತಿಯೊಂದು ಸಾಂಗ್ ನಾವು ಕಂಪೋಸಿಂಗ್ ಕೂತ್ಕೊಂಡಾಗ ಎಷ್ಟು ಟೆನ್ಷನ್ ಇರುತ್ತೋ 10% ಅಂತ ಹೇಳೋಕ್ಕಲ್ಲ, ಕಂಪೋಸಿಂಗ್ ಕೂತ್ಕೊಂಡಾಗ 90% ಇರುತ್ತೆ ಟೆನ್ಷನ್. ಅದು ಹೋಗ್ತಾ ಹೋಗ್ತಾ ರಿಲೀಸ್ ಟೈಮಲ್ಲಿ ಒಂದು 200% ಆಗ್ಬಿಡುತ್ತೆ. ಈಗಾಗಲೇ ನಾವು ರಿಂಗ್ ಟೋನ್ ನೋಡ್ಬೋದು, ಕೇಳ್ಬೋದು, ತುಂಬಾ ಜನ ಇದನ್ನ ರಿಂಗ್ ಟೋನ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಅದು ಎಷ್ಟು ಖುಷಿ ಆಗುತ್ತೆ. ನಾವು ಏನಂದ್ರೆ ನಮ್ದು ಒಂದು ಸಾಂಗ್ ವೆದರ್ ಇಟ್ಸ್ ರಿಂಗ್ ಟೋನ್ ಅಥವಾ ರೇಡಿಯೋಲ್ ಬರ್ತಾ ಇದೆ, ಇನ್ಯಾರದೋ ಕಾರಲ್ ಪ್ಲೇ ಆಗ್ತಾ ಇದೆ ಅಂತಂದ್ರೆ ನಮಗೆ ಹೋಗ್ತಾರೆ ನನ್ ಸಾಂಗ್ ಅಲ್ಪ ಆಗ್ತಾ ಇದೆ ಅಂತ ಒಂದು ಎಕ್ಸೈಟ್ಮೆಂಟ್ ಖಂಡಿತ ಇರುತ್ತೆ. ಸೊ ಆ ಎಕ್ಸೈಟ್ಮೆಂಟ್ ಖಂಡಿತ ನನಗಿದೆ. ಐ ಹೋಪ್ ಈವನ್ ಅದರ್ ಸಾಂಗ್ಸ್ ಮೂರ್ ಸಾಂಗ್ ಏನು ರಿಲೀಸ್ ಆಗ್ತಾ ಇದೆ ಅದನ್ನು ಎಲ್ಲರಿಗೂ ಇಷ್ಟ ಆಗಿ ಎಲ್ಲರೂ ರಿಂಗ್ ಟೋನ್ ಹಾಕ್ಕೊಟ್ಟು ಎಲ್ಲ ಕಾರಲ್ಲೂ ಪ್ಲೇ ಆಗಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ನನಗೆ ಅನ್ಕೊಂಡಿದ್ದೀನಿ, ನನ್ನ ಆಸೆ ಪೂರೈಸ್ತೀರ ಅಂತ ಅನ್ಕೊಂಡಿದ್ದೀನಿ. ಖಂಡಿತ. ಯಾವುದೇ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಬಿಟ್ಟು ಓವರ್ಆಲ್ ಜರ್ನಿ ಹೇಗಿತ್ತು ಸಿನಿಮಾದು? ಸಿನಿಮಾ ಜರ್ನಿ ಓಕೆ. ಈಗ ನೀವು ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಪ್ಪ, ನನ್ನ ಜೊತೆ ಒಬ್ರು ಆಡಿಯನ್ಸ್ ಆಗಿ ಕೂತ್ಕೊಂಡು. ಅಲ್ಲ, ಆಡಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಜರ್ನಿ ಇರಂತ ಓವರ್ ಆಲ್. ಓಕೆ ಆಗಿ ಓಕೆ ಡನ್. ಓಕೆ, ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಓವರ್ ಆಲ್ ಫ್ರಮ್ ದ ಬಿಗಿನಿಂಗ್ ಇಲ್ಲಿವರೆಗೂ ನಿಮ್ಮ ಜರ್ನಿನ ಒಂದು ಫ್ಲಾಶ್ ಬ್ಯಾಕ್ ಹೋಗಿ ನೆನೆಸ್ಕೊಳ್ಳೋದಾದ್ರೆ ಹೆಂಗಿತ್ತು? ಸಾರಿ ಸಾರಿ, ಇದು ನಿಮಗೆ ಟಾಕಿಂಗ್ ಅಬೌಟ್ ದ ಹೋಲ್ ಜರ್ನಿ ಆರ್ ಸಿನಿಮಾ ಜರ್ನಿ? ಅದು ಆಮೇಲೆ ದಿಸ್ ಮೂವಿ ಓನ್ಲಿ ದಿಸ್ ಮೂವಿ. ಲೆಟ್ಸ್ ಸ್ಟಾರ್ಟ್ ಅಗೇನ್. ಸಾರಿ. ಓಕೆ, ಮ್ಯೂಸಿಕ್ ಕಂಪೋಸರ್ ಆಗಿ ಅರ್ಜುನ್ ಗೌಡಾಗೆ ಸ್ಪೆಷಲಿ ಫ್ರಮ್ ದ ಬಿಗಿನಿಂಗ್ ಇಲ್ಲಿವರೆಗೂ ಹಿಂಗೆ ಫ್ಲಾಶ್ ಬ್ಯಾಕ್ ತಿರುಗಿ ನೋಡಿದಾಗ ಏನೆಲ್ಲ ಮೆಮೊರೀಸ್ ರಿಕಲೆಕ್ಟ್ ಆಗುತ್ತೆ, ಹೇಗಿತ್ತು ಆ ಜರ್ನಿ? ಈ ಮೂವಿನಲ್ಲಿ ಆ್ಯಕ್ಚುಲಿ ಹಿಂದೆ ತಿರುಗಿ ನೋಡಿದಾಗ ತುಂಬಾ ಮೆಮೊರೀಸ್ ಇದೆ. ಯಾಕಂದರೆ ಸುಮಾರು ಜನಕ್ಕೆ ಗೊತ್ತಿದ್ದಂಗೆ ಈ ಮೂವಿ ಸೆನ್ಸರ್ ಆಗಿನ ಆಲ್ಮೋಸ್ಟ್ 1 year ಆಯಿತು. ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಕೋವಿಡ್ ಅದಿರಲಿಲ್ಲ ಅಂದ್ರೆ ಈಗಾಗಲೇ ರಿಲೀಸ್ ಆಗಿ ಎಲ್ಲರಿಗೂ ಸಖತ್ ಪಾರ್ಟಿ ಮಾಡ್ತಿದ್ವಿ. ಕೋವಿಡ್ ಇರಲಿಲ್ಲ ಅಂತಂದ್ರೆ ಪ್ರಾಬ್ಲಿ ದಿಸ್ ಮೂವಿ ವಾಸ್ ರಿಲೀಸ್ ಅಬೌಟ್ ವುಡ್ ಹ್ಯಾವ್ ಬಿನ್ ರಿಲೀಸ್ ಅಬೌಟ್ ಮೋರ್ ದನ್ ಇಯರ್ ಬ್ಯಾಕ್ ಅಂತ ನಾನು ಅನ್ಕೊಂತೀನಿ. ಇದರಲ್ಲಿ ಪ್ರತಿ ಒಂದೊಂದು ದಿನಾನು ಟೆನ್ಷನ್ ಏನಾಗುತ್ತೆ ಅಂದ್ರೆ ನಾನು ಹೇಳ್ದಂಗೆ ದಿಸ್ ಮೂವಿ ಸ್ಟಾರ್ಟೆಡ್ ಪ್ರಾಬ್ಲಿ ಅರೌಂಡ್ 3 years ಬ್ಯಾಕ್. ಇವತ್ತಿನ ಇದು ಯಾವ ತರ ಬೆಳೀತಾ ಇದೆ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಜನಗಳು ಕೇಳ್ತಾರೆ ಸಾಂಗ್ಸ್ ಇರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಸೌಂಡಿಂಗ್, ಒಂದೊಂದು ವಾರಕ್ಕೂ ಒಂದೊಂದು 10 ದಿನಕ್ಕೂ ಏನೋ ಹೊಸದು ಬರ್ತಾ ಇದೆ, 15 ದಿನ ಆದ್ಮೇಲೆ ಇನ್ನೊಂದೇನೋ ಬರುತ್ತೆ. ಸೊ ಅದನ್ನ ನಾವು ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ಯು ಇಮ್ಯಾಜಿನ್ 3 ವರ್ಷದ ಹಿಂದೆ ಒಂದು ಸಾಂಗ್ ಒಂದು ಕಂಪೋಸ್ ಮಾಡಿರೋದನ್ನ ನಾವು ಇವತ್ತು ರಿಲೀಸ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ವಿ ವಿಲ್ ಯುನೋ ಲಿಟ್ರಲಿ ಹ್ಯಾವ್ ಟು ಥಿಂಕ್ ಅಬೌಟ್ 3 years ಅಹೆಡ್ ಆಗಿ ನಾವು ಯೋಚನೆ ಮಾಡಬೇಕು ಏನಾಗಿದೆ ಅಂತ. ಸೊ ಬಟ್ ಇದ್ರಲ್ಲಿ ಏನಾಯ್ತು, ಲೈಕ್ ಐ ಸೆಡ್ ಯುನೋ ಇಟ್ಸ್ ಸಿಚುವೇಶನ್ ಎಲ್ಲರಿಗೂ ಆಗಿದೆ, ಬರೀ ನಮಗೆ ಮಾತ್ರ ಆಗಿದೆ ಅಂತಲ್ಲ. ಎವ್ರಿ ಫಿಲ್ಮ್ಗೆ ಅಥವಾ ನಾಟ್ ಓನ್ಲಿ ದ ಫಿಲ್ಮ್ ಪ್ರಾಬ್ಲಿ ಎವ್ರಿ ಸಿಂಗಲ್ ಬಿಸ್ನೆಸ್ ಎವ್ರಿ ಸಿಂಗಲ್ ಪರ್ಸನ್ ಹಸ್ ಟೇಕನ್ ಅ ಲಾಟ್ ಆಫ್ ಬೀಟಿಂಗ್ ಬಿಕಾಸ್ ಆಫ್ ದಿಸ್. ಸೊ ನಾವು ಒಂದು ಸೆನ್ಸರ್ಡ್ ಸ್ಟೇಜಿಗೆ ಬಂದಾಗ ನಾವೆಲ್ಲ ಸಾಂಗ್ ಎಲ್ಲ ಕೇಳಿ ಶಂಕರ್ ಅವರು ಕೇಳಿದ್ರು, ಸರ್ ಸಾಂಗ್ ಎಲ್ಲ ಚೆನ್ನಾಗಿದೆ ಏನು ಮಾಡೋಣ ಅಂತ. ಬಟ್ ನಾನು ರಾಮು ಸರ್ಗೆ ಯಾವಾಗಲೂ ಕೂಡ ಮೀಟ್ ಮಾಡಿ ಸರ್ ಸಾಂಗ್ ಎಲ್ಲ ಚೆನ್ನಾಗಿ ಬಂದಿದೆ, ನಾನು ಮತ್ತೆ ಇನ್ನೊಂದ್ಸಲ ಮಾಡ್ತೀನಿ ಸರ್ ಇದನ್ನ ಸಾಂಗ್ನ. ಯಾಕಂದರೆ ನನಗೆ ಗೊತ್ತು ಈಗ ಆಲ್ಮೋಸ್ಟ್ 2 years ಆಗಿತ್ತು, ನಾನು ಹೇಳ್ದಂಗೆ ಸೌಂಡಿಂಗ್ ಎಲ್ಲ ಚೇಂಜ್ ಆಗಿರುತ್ತೆ. ವಿ ಹ್ಯಾವ್ ಟು ಬಿ ಅಪ್ ಟು ಡೇಟ್. ಇವತ್ತು ಸಾಂಗ್ ಕೇಳಿದವ್ರಿಗೆ ಇದು ಯಾವುದೋ ಹಳೆ ಸಾಂಗ್ ಥರ ಅನಿಸ್ಬಿಡ್ಬಾರ್ದು. ಸೊ ದಟ್ ಈಸ್ ಅನದರ್ ಬಿಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅ ಮ್ಯೂಸಿಕ್ ಕಂಪೋಸರ್. ನಾಟ್ ಓನ್ಲಿ ಕಂಪೋಸಿಂಗ್ ದ ಮೆಲಡಿ ಬಟ್ ಫೈನಲ್ ಔಟ್ಪುಟ್ ಏನಿದೆ ಇಟ್ ಹ್ಯಾಸ್ ಟು ಬಿ ಅಪ್ ಟು ಡೇಟ್, ಎಸ್ಪೆಷಲಿ ಇನ್ ಟುಡೇಸ್ ಮಾರ್ಕೆಟ್. ಸೊ ಹಂಗಾಗಿ ನಾವು ಇದನ್ನ ಕೂತ್ಕೊಂಡು ವಿ ರೀಡೆಡ್ ಅ ಲಾಟ್ ಆಫ್ ಸಾಂಗ್ಸ್, ವಿ ರೀಡೆಡ್ ಅ ಲಾಟ್ ಆಫ್ ಮ್ಯೂಸಿಕ್ ಇನ್ ದಿಸ್. ಶೂಟ್ ಆದ್ಮೇಲೆ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಲಿರಿಕ್ ಎಲ್ಲ ಇತ್ತು, ಮೆಲಡಿ ವಾಸ್ ದ ಸೇಮ್, ಪ್ರೆಸೆಂಟೇಷನ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ವಿ.
ಇದನ್ನ ಬಿಗಿನಿಂಗ್ ಇಂದ ಹೇಳ್ಬೇಕಂತಂದ್ರೆ, ಸಿನ್ಸ್ ಯು ಟಾಕಿಂಗ್ ಅಬೌಟ್ ದ ಜರ್ನಿ, ಫಸ್ಟ್ ನನಗೆ ಇವರು ಲಕ್ಕಿಶಂಕರ್ ಅವರು ಫೋನ್ ಮಾಡಿ ಹೇಳಿದ್ರು. ಲಕ್ಕಿಶಂಕರ್ ಅವರು ನನಗೆ ಮುಂಚೆಯಿಂದ ಪರಿಚಯ. ಆ್ಯಸ್ ಎ ಮ್ಯೂಸಿಷಿಯನ್ ಅವ್ರದ್ದು ಎರಡು ಮೂರು ಪಿಕ್ಚರ್ಗೆ ವರ್ಕ್ ಮಾಡಿದ್ದೀನಿ. ಕ್ವಶನ್ ಮಾರ್ಕ್ ಅಂತ ಒಂದು ಮೂವಿ ಮಾಡಿದ್ರು ಅವರು, 19th ಅಂತ ಮೂವಿ ಮಾಡಿದ್ರು, ಸಿಗರೇಟ್ ಅಂತ ಒಂದು ಮೂವಿ ಮಾಡಿದ್ರು. ಎಲ್ಲ ಮೂವೀಸ್ಗೆ ನಾನು ಆ್ಯಸ್ ಅ ಮ್ಯೂಸಿಷಿಯನ್ ವರ್ಕ್ ಮಾಡಿದ್ದೀನಿ ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕೇಳ್ಕೊಳ್ಳಿ. ಅವರು ನನ್ನ ಜ್ಞಾಪಿಸ್ಕೊಂಡು, ಸರ್ ನೀವು ಈ ಮೂವಿಗೆ ಮ್ಯೂಸಿಕ್ ಮಾಡಬೇಕಂತ ಹೇಳಿದಾಗ ಐ ವಾಸ್ ರಿಯಲಿ ಹ್ಯಾಪಿ. ಯಾಕಂದರೆ ಒಬ್ಬ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡಿ, ಅವರು ಆ್ಯಸ್ ಅ ಮ್ಯೂಸಿಷಿಯನ್ ಕೆಲಸ ಮಾಡಿ, ಅವ್ರು ಪಿಕ್ಚರ್ ಮಾಡ್ಬೇಕಂದ್ರೆ ಜ್ಞಾಪಿಸ್ಕೊಂತಾರಲ್ಲ ಇವ್ರನ್ನ ಮ್ಯೂಸಿಕ್ ಡೈರೆಕ್ಟರ್ ತೋಲೋಣ ಅಂತ, ಅದು ಬರೋ ಒಂದು ಅಪ್ರಿಸಿಯೇಷನ್ ಇದೆಯಲ್ಲ. ಒಬ್ಬ ಆಡಿಯನ್ಸ್ ಯಾವಾಗ ಚಪ್ಪಳೆ ತಟ್ಟಿದಾಗ ಒಂದು ಮ್ಯೂಸಿಷಿಯನ್ಗೆ ಏನು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗುತ್ತೆ ಈ ಥರ ಒಂದು ಯಾರಾದರೂ ಬಂದು ಅಪ್ರೋಚ್ ಮಾಡಿದಾಗ. ಸೊ ಅವಾಗ ಅವ್ರಿಗೆ ಕೇಳಿದೆ ನಾನು, ಯಾವುದು ಮೂವಿ ಸರ್ ಇದು? ರಾಮು ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಅಂತ. ಅವಾಗ ಏನಂತಂದ್ರೆ ಇದು ಸ್ಟ್ಯಾಂಡಿಂಗ್ ಓವೇಷನ್ ತರ ಆಗೋಯ್ತು, ನಿಮಗೆ ಡಬಲ್ ಆಯ್ತು ಖುಷಿ. ಚಪ್ಪಳೆ ತಟ್ಟೋದೊಂದು, ಎದ್ದು ನಿಂತ್ಕೊಂಡು ಚಪ್ಪಳೆ ತಟ್ಟಿರಲ್ಲ, ಆ ಥರ ಒಂದು ಫೀಲಿಂಗ್ ಆಗುತ್ತೆ ನನಗೆ ರಾಮು ಸರ್ ಪ್ರೊಡ್ಯೂಸ್ ಮಾಡ್ತಿರೋದು ಅಂತ. ಸರಿ, ಆಮೇಲೆ ರಾಮೇಶ್ವರ ಆಫೀಸ್ಗೆ ಹೋಗಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿ, ಹಿಂಗಿದೆ ಪ್ರಾಜೆಕ್ಟ್ ಮಾಡೋಣ, ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಈ ಥರ ಒಂದು ಆಪರ್ಚುನಿಟಿ ಒಂದು ಮ್ಯೂಸಿಕ್ ಡೈರೆಕ್ಟರ್ಗೆ, ಎಸ್ಪೆಷಲಿ ಒಂದು ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದು ಆಪರ್ಚುನಿಟಿ ಸಿಗೋದಿದೆಯಲ್ಲ, ಇಟ್ ಈಸ್ ರಿಯಲಿ ರೇರ್ ಅಂತ ಅನ್ಸುತ್ತೆ ನನಗೆ. ಸೊ ಅಲ್ಲಿಂದ ನಾವು ಕಂಪೋಸಿಂಗ್ ಶುರು ಮಾಡಿದ್ವಿ. ರಾಮೇಶ್ವರ ಬರೋರು, ಅವರು ಕೂತ್ಕೊಳ್ಳೋರು ಜೊತೆಗೆ, ಲೈಕ್ ಎ ಸೈಡ್ ನೋ ವಿ ಡಿಡ್ ಅ ಲಾಟ್ ಆಫ್ ವರ್ಷನ್ಸ್ ಇನ್ ಟರ್ಮ್ಸ್ ಆಫ್ ಸಾಂಗ್ಸ್. ಆಮೇಲಿಂದ ನಾವು ಒಂದು ಏನೋ ಒಂದು ಚಿಕ್ಕದಾಗಿ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಶುರು ಮಾಡಿ, ನಾಟ್ ಓನ್ಲಿ ದ ಮೂವಿ ಈವನ್ ದ ಸಾಂಗ್ಸ್, ಯಾಕಂದ್ರೆ ಒಂದು ಟ್ರಯಲ್ ಅಂಡ್ ಎರರ್ ಆಗ್ತಾ ಹೋಗ್ತಾವೆ ಮಾಡಿದ್ವಿ, ಚೆನ್ನಾಗಿದೆ ಅಂತ ಇವತ್ತು ಅನ್ಸುತ್ತೆ. ಕಂಪೋಸಿಂಗ್ ಕಂಪೋಸಿಂಗ್ ನಾವು ಮಾಡ್ಬೇಕಂತಂದ್ರೆ ರಾಮೇಶ್ವರ ಬರೋರು ಜೊತೆ ಕೂತ್ಕೊಂಡಿಲ್ಲ, ಅವರು ತುಂಬ ಎಂಜಾಯ್ ಮಾಡ್ತಾರೆ. ಆಕ್ಚುಲಿ ರಾಮೇಶ್ವರ ಪ್ರೊಸೆಸ್ ಆಫ್ ಮೇಕಿಂಗ್ ಎ ಫಿಲ್ಮ್ ಇದೆಯಲ್ಲ, ತುಂಬ ಎಂಜಾಯ್ ಮಾಡ್ತಾರೆ. ಆದರೆ ಅವ್ರದ್ದು ಒಂದು ಪೆಕ್ಯುಲರ್ ನೇಚರ್ ಏನಂದ್ರೆ, ಫಿಲ್ಮ್ ಕಂಪ್ಲೀಟ್ ಆಗೋವರೆಗೂ, ಈಗ ಏರ್ಟೆಲ್ ಬಂದ್ಬಿಟ್ಟು ನಾನು ಒಂದ್ಸಲ ಫಿಲ್ಮ್ ನೋಡ್ತೀನಿ, ಇಲ್ಲ ಡಿಸ್ಟರ್ಬ್ ಮಾಡಲ್ಲ, ಯಾವುದೇ ಟೆಕ್ನಿಷಿಯನ್ ಡಿಸ್ಟರ್ಬ್ ಮಾಡಲ್ಲ. ಅಲ್ಲಿ ಬಂದ್ಬಿಟ್ಟು ಸಾಂಗ್ ಕಂಪೋಸಿಂಗ್ ಆಗ್ಬೇಕಾದ್ರೆ ಬಂದು ಕೂತ್ಕೊಂಡಿರ್ತಾರೆ, ಬಟ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಇಲ್ಲ, ನಿಮ್ ಮುಗಿಸಿ ಮುಗಿಸಿದ್ರೆ ನಾನು ಕೇಳ್ತೀನಿ. ಕಂಪ್ಲೀಟ್ ಫ್ರೀಡಮ್ ಕೊಡ್ತಾರಲ್ಲ, ಕಂಪ್ಲೀಟ್ ಫ್ರೀಡಮ್ ಕೊಡ್ತಾರೆ. ಸೊ ನಾವು ಕೂತ್ಕೊಂಡು ಕಂಪೋಸಿಂಗ್ ನಾವು ಮಾಡ್ತಾ ಇದ್ವಿ ಇಲ್ಲ, ಒಂದು ಹೋಟೆಲಲ್ಲಿ ಕೂತ್ಕೊಂಡು ಕಂಪೋಸ್ ಮಾಡ್ಬೇಕಂದ್ರೆ ರೂಮ್ ಡೈಲಿ ಬರೋರವರು ಕೂಡ, ಒಂದು ಸಾಂಗ್ ಕಂಪೋಸ್ ಆಗುತ್ತೆ, ಮಾಡಿದ್ಮೇಲೆ ಅವತ್ತು ಏನೋ ಹಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸಾಂಗ್ ಅಂತ ಅಂದ್ಬಿಟ್ಟು ಹೋಗ್ತೀವಿ. ಮೂರು ದಿನ ಆದ್ಮೇಲೆ ನಾವು ಕೇಳ್ತೀವಿ, ಒಂದ್ಸಲ ಏನಿದು ಡಬ್ಬ ತರ ಮಾಡಿದೀನಲ್ಲಪ್ಪ, ಮೂರು ದಿನ ಹಿಂದೆ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅನ್ಸುತ್ತೆ. ಫ್ರಾಕ್ಷನ್ ಆಫ್ ಮೂಮೆಂಟ್ ನಿಮಗೆ ಥಾಟ್ಸ್ ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ. ಯಾಕಂದ್ರೆ ಅದೊಂದು ಕ್ರಿಯೇಟಿವ್ ಪ್ರೊಸೆಸ್, ಯಾಕಂದ್ರೆ ನಾವು ಇವತ್ತು ಮಾಡೋದು ನಾಳೆ ನಮ್ಗೆ ಇಷ್ಟ ಆಗ್ಬೇಕಂತ ಏನಿಲ್ಲ. ಸೊ ಹಿಂಗಾಗಿ ನನಗೊಂದ್ಸಲಿ ಅನ್ಸುತ್ತೆ, ಡೈರೆಕ್ಟರ್ಗೆ ಒಂದ್ಸಲಿ ಅನ್ಸುತ್ತೆ, ಸರ್ ಅದು ಸಾಂಗ್ ಏನೋ ಬೆಟರ್ ಟ್ರೈ ಮಾಡೋಣ ಸರ್ ಅನ್ಸುತ್ತೆ, ಹಾ ಮಾಡೋಣ ಸರ್, ಮತ್ತೇನೊಂದ್ಸಲಿ ಕೂತ್ಕೊಂತೀವಿ, ಇನ್ನೊಂದ್ಸಲಿ ಮಾಡ್ತೀವಿ. ನಾವು ಹಿಂಗ್ ಮಾಡಿ ಮಾಡಿ ಒಂದು ಒಂದು ಏನಂತಾರೆ ಒಂದು ರಿಫೈನ್ಮೆಂಟ್ ಆಗಿ ಖಂಡಿತ ಬೆಟರ್ ಔಟ್ಪುಟ್ ಸಿಗುತ್ತೆ, ಬೆಟರ್ ಔಟ್ಪುಟ್. ಆಮೇಲೆ ಪರ್ಸನಲಿ ನನ್ನ ಒಂದು ಐ ಡೋಂಟ್ ನೋ ಇಟ್ಸ್ ಗುಡ್ ಹ್ಯಾಬಿಟ್ ಬ್ಯಾಡ್ ಹ್ಯಾಬಿಟ್ ಅನ್ನೋ ಗೊತ್ತಿಲ್ಲ, ಹೇಳಿ, ಮ್ಯೂಸಿಕ್ಗೆ ಸಂಬಂಧಪಟ್ಟಂಗೆ ಹೇಳಿ 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 ಹೇಳಿ, ಸಾಂಗ್ ಯಾವಾಗ ರಿಲೀಸ್ ಆಗುತ್ತೋ, ಇವಾಗ ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ ಅಂತಂದ್ರೆ ತುಂಬಾ ರೀಚೆಕ್ ಮಾಡ್ತೀರ ಅನ್ಸುತ್ತೆ. ಇವಾಗ ಕೂತ್ಕೊಂಡು ಮತ್ತೆ ವರ್ಕ್ ಮಾಡ್ತೀನಿ ಸಾಂಗ್ ಮೇಲೆ, ಓಕೆ, ಮಾಡಿ ನನ್ನ ಮಾಸ್ಟರ್ ಔಟ್ಪುಟ್ ತೆಗೆಯೋದು ಸಾಂಗ್ ರಿಲೀಸ್ ಎರಡು ದಿನಕ್ಕೆ ಮುಂಚೆ. ಈವನ್ ದೋ ಐ ಹ್ಯಾವ್ ಯುನೋ ಲೈಕ್ ಡನ್ ದ ಸಾಂಗ್, ಸಾಂಗ್ ಕಂಪೋಸ್ ಆಗಿ 2 ವರ್ಷ ಆಗಿರ್ಬೋದು, 6 ತಿಂಗಳು ಆಗಿರ್ಬೋದು, ಶೂಟ್ ಆಗ್ಬಿಟ್ಟಿರುತ್ತೆ ಅದು. ಆದ್ರೂ ಈ ಸಾಂಗ್ ರಿಲೀಸ್ ಆಗೋಕ್ಕೆ ಒಂದು ವಾರ 10 ದಿನಕ್ಕೆ ಮುಂಚೆ ಕೂತ್ಕೊಂಡು ಮತ್ತೆ ಒಂದ್ಸಲ ಕೇಳಿ ಬೇರೆ ಅದ್ರ ಏನೋ ನ್ಯೂ ಎಲಿಮೆಂಟ್ಸ್ ಮಾಡ್ಬೋದಾ, ಬೇರೆ ಸೌಂಡ್ ಏನೋ ಮಾಡ್ಬೋದಾ ಅಂತ ಅನ್ಕೊಂಡು ಆಮೇಲೆ ನನ್ನ ಮಾಸ್ಟರ್ ತೆಗೆದೇನೆ 2 ಡೇಸ್ ಮುಂಚೆ. ಇಟ್ಸ್ ಲೈಕ್ ಸ್ಟುಡಿಯಸ್ ಸ್ಟೂಡೆಂಟ್, ಎಷ್ಟೇ ಓದಿದ್ರು ಫ್ರಮ್ ದ ಬಿಗಿನಿಂಗ್ ಎಕ್ಸಾಮ್ ಟೈಮಲ್ಲಿ ರಾತ್ರಿ ಎಲ್ಲ ಕೂತ್ಕೊಂಡು ಓದಂಗೆ, ರೈಟ್? ಹೌದು, ಆದ್ರೆ ಅನ್ಫಾರ್ಚುನೇಟ್ಲಿ ಕಾಲೇಜ್ ಟೈಮಲ್ಲಿ ಓದಿಲ್ಲ ನಾನು ಸರಿಯಾಗಿ, ಇವಾಗಲಾದರೂ ಮಾಡೋಣ. ವೆರಿ ನೈಸ್. ಸೊ ಫೈನಲಿ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಟೆನ್ಷನ್ ಇದೆ ಅಂತ ಹೇಳಿದ್ರಿ, ಎಕ್ಸೈಟ್ಮೆಂಟ್ ಖುಷಿ ಮತ್ತೆ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಹೇಳಿ? ಎಕ್ಸೈಟ್ಮೆಂಟ್ ನನಗೆ ಬರೋದು ಎಲ್ಲ ರಿಲೀಸ್ ಆಗಿ ಎಲ್ಲರೂ ನೀವೆಲ್ಲ ಸಾಂಗ್ಸ್ನೆಲ್ಲ ಇಷ್ಟಪಟ್ಟು ಎರಡು ಸಲ ಚಪ್ಪಾಳೆ ತಪ್ಪಿಟ್ರೆ ಅದೇ ಎಕ್ಸೈಟ್ಮೆಂಟು, ಅಲ್ಲಿವರೆಗೂ ಬರೀ ಟೆನ್ಷನ್ ಇರುತ್ತೆ. ಸೊ ನಾನು ಇಲ್ಲಿವರೆಗೂ ಹೇಳ್ದಂಗೆ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಜರ್ನಿ ಮೇಕಿಂಗ್ ಆಫ್ ದ ಮ್ಯೂಸಿಕ್ ಫಾರ್ ಅರ್ಜುನ್ ಗೌಡ ಆ್ಯಂಡ್ ಆಲ್ಸೋ ದ ಮೇಕಿಂಗ್ ಆಫ್ ದ ಫಿಲ್ಮ್ ಆಫ್ ಅರ್ಜುನ್ ಗೌಡ. ಸೊ ಇದರಲ್ಲಿ ಸುಮಾರು ಜನ ನಾವು ನೆನೆಸ್ಕೋಬೇಕು. ಮೊದಲನೇದಾಗಿ ರಾಮು ಸರ್ ಅಂತ ನಾವು ನೆನೆಸ್ಕೊಳ್ಳೇಬೇಕು, ಬಿಕಾಸ್ ಐ ಥಿಂಕ್ ಇಟ್ ವಾಸ್ ಇಸ್ ಡ್ರೀಮ್ ಪ್ರಾಜೆಕ್ಟ್. ಆಮೇಲೆ ಎಸ್ಪೆಷಲಿ ಅವ್ರಿಗೆ ಫಿಲ್ಮ್ ಮೇಕಿಂಗಲ್ಲಿರೋ ಪ್ಯಾಷನ್ ಆ್ಯಂಡ್ ಮ್ಯೂಸಿಕಲ್ಲಿರೋ ಪ್ಯಾಷನ್ನ ಒಂದು ಐ ಹೋಪ್ ಐ ಹವ್ ಡನ್ ಜಸ್ಟಿಸ್ ಅವ್ರ ಪ್ಯಾಷನ್ಗೆ, ಅಟ್ಲೀಸ್ಟ್ ನಾನೊಂದು 10% ಜಸ್ಟಿಸ್ ಮಾಡಿದ್ರು, ಐ ಥಿಂಕ್ ಐಲ್ ಬಿ ರಿಯಲಿ ಹ್ಯಾಪಿ. ಇದ್ರ ಜೊತೆಗೆ ಇದರ ಲಾಟ್ ಆಫ್ ಅದರ್ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಇದರಲ್ಲಿ ವರ್ಕ್ ಮಾಡಿದವರು ಕೆಲವರು, ಅನ್ಫಾರ್ಚುನೇಟ್ಲಿ ವಿ ಲಾಸ್ ದೆಮ್ ಟು ದ ಪ್ಯಾಂಡಮಿಕ್. ಒಬ್ಬರು ಮೈಕಲ್ ಮಧು, ಮೈಕಲ್ ಮಧು ಅವರು ಕೂಡ ಸುಮಾರು ಮೂವೀಸಲ್ಲಿ ನೀವು ನೋಡಿರ್ತೀರ ಅವ್ರನ್ನ, ಅದು ಇದರಲ್ಲೂ ಐ ಥಿಂಕ್ ಪ್ರಾಬ್ಲಿ ವಿಲ್ ಬಿ ಸೀಯಿಂಗ್ ಹಿಮ್ ಫಾರ್ ದ ಲಾಸ್ಟ್ ಟೈಮ್ ಇನ್ ದಿಸ್ ಫಿಲ್ಮ್. ಅವರು ಒಂದು ಚಿಕ್ಕ ಕ್ಯಾಮಿಯೋ ಕ್ಯಾರೆಕ್ಟರ್ ಮಾಡಿದ್ದಾರೆ.
ಸೊ ಐ ಥಿಂಕ್ ಇಂಡಸ್ಟ್ರಿನಲ್ಲಿ ಯಾರ್ಯಾರು ನಾವು ಕಳ್ಕೊಂಡಿದ್ದೀವಿ ಅವರು ನಾವು ನೆನೆಸ್ಕೋಬೇಕು ಪ್ರತಿ ಒಂದು ಫಿಲ್ಮ್ ರಿಲೀಸ್ ಆದಾಗಲೂ ಕೂಡ. ಎನಿವೆ, ದಟ್ ವಾಸ್ ಲಿಟಲ್ ಡಿಪ್ರೆಸ್ಸಿಂಗ್ ಥಾಟ್ಸ್. ಎನಿವೆ, ಕಮಿಂಗ್ ಬ್ಯಾಕ್ ಟು ದ ಫಿಲ್ಮ್, ದಯವಿಟ್ಟು ಎಲ್ಲರೂ ಪಿಕ್ಚರ್ ನೋಡಿ, ಯಾಕಂದರೆ ನಾನು ಹೇಳ್ದಂಗೆ ಸುಮಾರು ಜನದ ಕನಸು ಇದರಲ್ಲಿದೆ, ಸುಮಾರು ಜನದ ಪ್ಯಾಷನ್ ಇದರಲ್ಲಿದೆ. ನೀವು ಪಿಕ್ಚರ್ ನೋಡಿದ್ಮೇಲೆ ನೀವು ನಿಮಗಿದು ಖಂಡಿತ ಇಷ್ಟ ಆಗುತ್ತೆ, ವೆದರ್ ನಿಮ್ಮ ಯುವರ್ ಜಾನ್ರ್ ಇಸ್ ಆ್ಯಕ್ಷನ್, ರೊಮ್ಯಾನ್ಸ್, ಕಾಮಿಡಿ, ನಿಮಗೇನೇ ಇಷ್ಟ ಆದ್ರೂ ಈ ಪಿಕ್ಚರಲ್ಲಿ ಎಲ್ಲ ಇದೆ. ಯಾಕಂದರೆ ಪ್ರಜ್ವಲ್ ದೇವರಾಜ್ ಅವರು ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಷನ್ ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ರೊಮ್ಯಾಂಟಿಕ್ ಪಾರ್ಟ್ಸ್ ವಿತ್ ನಮ್ಮ ಪ್ರಿಯಾಂಕಾ ಅವ್ರ ಜೊತೆ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಯಲಿ ನೈಸ್. ರೊಮ್ಯಾಂಟಿಕ್ ಪಾರ್ಟ್ಸ್ ಕಾಮಿಡಿ ಮಾಡೋದಕ್ಕೆ ನಮ್ಮ ಸಾಧು ಅವ್ರ ಇದ್ಮೇಲೆ ಅವ್ರಿಗಿಂತ ಏನು ಬೇರೆಯವ್ರನ್ನ ನಗ್ಸಕ್ಕೆ ಸಾಧ್ಯವೇ ಇಲ್ಲ ನಮ್ಮಲ್ಲಿ. ಸೊ ಏನೇನು ಎಲಿಮೆಂಟ್ಸ್ ಬೇಕೆಲ್ಲ ಇದೆ. ದೀಪಕ್ ಶೆಟ್ಟಿ ಅವರು ಇದ್ದಾರೆ ಇನ್ ದ ಕ್ಯಾರೆಕ್ಟರ್ ಆಫ್ ದ ವಿಲನ್, ರಾಹುಲ್ ದೇವ್ ಅವರು ಮಾಡಿದ್ದಾರೆ. ಸೊ ವಿ ಹ್ಯಾವ್ ಎ ಹ್ಯೂಜ್ ಸ್ಟಾರ್ ಕ್ಯಾಸ್ಟ್ ಆಸ್ ವೆಲ್. ಸೊ ದಯವಿಟ್ಟು ಪಿಕ್ಚರ್ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಅದಿದ್ದರೆ ಆಮೇಲಿಂದ ನಮಗೆಲ್ಲ ಖುಷಿ ಆಗುತ್ತೆ, ಅಲ್ಲಿವರೆಗೂ ಟೆನ್ಷನ್ ಇರುತ್ತೆ. ನಮ್ಮೆಲ್ಲರಿಗೂ ಖುಷಿ ಪಡಿಸಿ ಅಂತ ಕೇಳ್ಕೊತಾ ಇದ್ದೀನಿ. ವೆಲ್, ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್, ಯಾಕೆಂದರೆ ಒನ್ ಬೈ ಒನ್ ನಮ್ಮ ವಿಷಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. 31st ವೇಟ್ ಮಾಡ್ತಾ ಇದ್ದೀವಿ. ಸೊ ಕೀಪ್ ರಾಕಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹ್ಯಾಪಿ ನ್ಯೂ ಇಯರ್, ಹ್ಯಾವ್ ಅ ವಂಡರ್ಫುಲ್ 2022. ಓಕೆ, ಸೊ ಈಗ ಉಳಿದಿರೋ ವಿಶ್, 31st December ವೇಟಿಂಗ್ ಅರ್ಜುನ್ ಗೌಡ ನೋಡಬೇಕು ಅಂತ ಹೇಳಿ ಖಂಡಿತ ಎಲ್ಲರೂ ನೋಡೋಣ. ಫಸ್ಟ್ ಡೇ ಫಸ್ಟ್ ಶೋ ನೋಡಿ ನ್ಯೂ ಇಯರ್ನ ಸಖತ್ತಾಗಿ ಸೆಲೆಬ್ರೇಟ್ ಮಾಡೋಣ, ಕಹಿ ನೆನಪುಗಳನ್ನ ಮರ್ತು ಬಿಡೋಣ, ಹೊಸ ಸಿಹಿ ನೆನಪುಗಳನ್ನ ಕೂಡಿ ಹಾಕೋದಕ್ಕೆ ರೆಡಿ ಆಗೋಣ. ಒಡಿಯೋಸೆ, ಸೊ ನೋಡ್ತಾ ರೀ, ಕೇಳ್ತಾ ರೀ ಆನಂದ್ ಆಡಿಯೋ. ನಾನೇ ಅರ್ಜುನ್ ಗೌಡ.